Hi, hello, dear friends. Welcome back to our ದಾವಣಗೆರೆ ಟ್ಯುಟೋರಿಯಲ್ಸ್ ಅಂಡ್ ರಾಮನ್ ಟ್ಯುಟೋರಿಯಲ್ಸ್. ಇವತ್ತಿನ ಕ್ಲಾಸು ಒಂಥರ ಚೆನ್ನಾಗಿರುತ್ತೆ ನಿಮಗೆಲ್ಲ, ಬಿಕಾಸ್ ನಿಮಗೂ ಕೂಡ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಿಕಾಸ್ ವಿ ಆರ್ ಗೋಯಿಂಗ್ ಟು ಸಾಲ್ವ್ 60 ಗ್ರಾಮರ್ MCQ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಸೊ ಇದರಲ್ಲಿ ಮೇನ್ ಆಗಿ ಎಲ್ಲ ಥರದ್ದು ಆಲ್ಮೋಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚಿಂದ ಆರ್ಟಿಕಲ್ಲು, ಟೆನ್ಸು, ರಿಪೋರ್ಟೆಡ್ ಸ್ಪೀಚು, ಆಕ್ಟಿವ್ ಪ್ಯಾಸಿವ್ ವಾಯ್ಸು, ಎಲ್ಲ ಥರನೂ, ಹೋಮೋಫೋನ್ಸು, ಹೋಮೋನೀಮ್ಸ್ಗಳು, ಓಕೆ, ಎಲ್ಲ ಥರದ್ದು ಇದು ಕವರ್ ಆಗಿದೆ. ನಿಮಗೆಲ್ಲ ಗೊತ್ತಿರುತ್ತೆ ಇದೇ ಥರದ್ದು ಅಂತ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಬಟ್ ಆದರೆ ಈ ಥರದ ಕ್ವಶನ್ಸ್ಗಳು ಬಂದರೆ ನಾವು ಈ ಥರ ಸಾಲ್ವ್ ಮಾಡಿದ್ವಿ ಅಲ್ಲ ಅಂತ ಒಂದು ನಮಗೆ ಮೈಂಡಲ್ಲಿರುತ್ತೆ. ನೀವು ಕೂಡ ನನ್ನ ಜೊತೆ ಸಾಲ್ವ್ ಮಾಡ್ತಾ ಹೋಗಿ, ಗೊತ್ತಾಗುತ್ತೆ, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ. ನೋಡೋಣ ಆದಷ್ಟು ಕ್ವಿಕ್ಕಾಗಿ ಈ ಗ್ರಾಮರ್ ಸೆಷನ್ನ ನಿಮ್ಮ ಮುಂದೆ ಸಾಲ್ವ್ ಮಾಡಲಿಕ್ಕೆ. ಸೊ ಫಸ್ಟ್ ನಮ್ಮ ಫಸ್ಟ್ ಕ್ವಶನಿಗೆ ಹೋಗೋಣ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಪ್ರಾಪರ್ ನೌನ್? ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವುದು ಪ್ರಾಪರ್ ನೌನ್ ಅಂತ. ಸೊ ನೌನಿನ ಬಗ್ಗೆ ಎಕ್ಸಾಕ್ಟ್ಲಿ ಕ್ವಶನ್ ಇದ್ದೇ ಇರುತ್ತೆ, ಒಂದಲ್ಲ ಒಂದು ರೀತಿಯಲ್ಲಿ ಕೇಳೇ ಕೇಳ್ತಾರೆ. ಡಾಗ್, ಸಿಟಿ, ಲಂಡನ್, ಹ್ಯಾಪಿ. ಸೊ ಕಾಮನ್ ನೌನ್, ಪ್ರಾಪರ್ ನೌನ್, ಕಲೆಕ್ಟಿವ್ ನೌನ್, ಟೈಪ್ಸ್ ಆಫ್ ನೌನ್ಗಳ ಬಗ್ಗೆ ತಿಳ್ಕೊಳ್ಳಿ ಇಲ್ಲಿ. ಸೊ ಇಲ್ಲಿ ಪ್ರಾಪರ್ ನೌನ್ ಬಂದುಬಿಟ್ಟು ಆಪ್ಷನ್ ನಂಬರ್ ಸಿ, ಲಂಡನ್ ಆಗುತ್ತೆ. ನಾವು ಪ್ರಾಪರ್ ನೌನ್ ಅಂತಂದರೆ ಪರ್ಟಿಕ್ಯುಲರ್ ಆಗಿ ನೇಮನ್ನು ಹೇಳುವಂಥದ್ದು, ಅಂದರೆ ಪರ್ಟಿಕ್ಯುಲರ್ ಪರ್ಸನ್ ಇನ್ ನೇಮ್, ಪರ್ಟಿಕ್ಯುಲರ್ ಪ್ಲೇಸ್ನ ನೇಮ್, ಪರ್ಟಿಕ್ಯುಲರ್ ಒಂದು ಆಬ್ಜೆಕ್ಟ್ನ ನೇಮ್. ಸಿಟಿ ಅಂತಂದರೆ ಇಲ್ಲಿ ಯಾವುದು ಸಿಟಿ, ನಾವು ಎಲ್ಲ ಸಿಟಿಗಳಿಗೂ ಸಿಟಿ ಅಂತೀವಿ. ಡಾಗ್ ಅಂತಂದರೆ ಇಲ್ಲಿ ಡಾಗಿನ ನೇಮ್ ಕೊಟ್ಟಿಲ್ಲ. ಓಕೆ, ಡಾಗು ಸಿಟಿ ಈಸ್ ಅ ಕಾಮನ್ ನೌನ್ ಆಗುತ್ತೆ. ಓಕೆ, ಹ್ಯಾಪಿ ಅನ್ನೋದು ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ಬಟ್ ಆದರೆ ಇಲ್ಲಿ ಲಂಡನ್ ಈಸ್ ಅ ಪ್ರಾಪರ್ ನೌನ್ ಅಲ್ಲ. ಸೊ ಕಾಮನ್ ನೌನ್, ಪ್ರಾಪರ್ ನೌನ್, ಕಲೆಕ್ಟಿವ್ ನೌನ್, ಕಾಂಪೌಂಡ್ ನೌನ್ ಇದನ್ನೆಲ್ಲ ತಿಳ್ಕೊಳ್ಳಿ. ಆ ನೌನಿನ ಚಾಪ್ಟರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕ್ವಿಕ್ಕಾಗಿ, ಅದನ್ನು ನೋಡ್ಕೊಳ್ಳಿ. ಸೊ ಸೆಕೆಂಡ್ ಕ್ವೆಶನ್ ನೋಡಿ, ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್. ಈ ಥರನೂ ಕೊಡ್ತಾರೆ. ಓಕೆ, ನಾಲ್ಕು ಸೆಂಟೆನ್ಸ್ ನಮಗೆ ಒಂದೇ ಥರ ಅಂತ ಅನಿಸುತ್ತೆ, ಬಟ್ ಟೆನ್ಸ್ ವೈಸು ಕೆಲವೊಂದು ಮಿಸ್ಟೇಕ್ಸ್ ಇರುತ್ತೆ. ಇದರಲ್ಲಿ ಕರೆಕ್ಟ್ ಸೆಂಟೆನ್ಸ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕು. ದ ಕ್ಯಾಟ್ ಈಸ್ ಸಿಟ್ಟಿಂಗ್ ಆನ್ ದ ಟೇಬಲ್, ದ ಕ್ಯಾಟ್ ಆರ್ ಸಿಟ್ಟಿಂಗ್ ಆನ್ ದ ಮ್ಯಾಟ್, ಸಾರಿ ಟೇಬಲ್ ಅಂತಿದ್ದೀನಿ, ಮ್ಯಾಟ್ ಅದು. ದ ಕ್ಯಾಟ್ ಸಿಟ್ಟಿಂಗ್ ಆನ್ ದ ಮ್ಯಾಟ್, ದ ಕ್ಯಾಟ್ ಸಿಟ್ ಆನ್ ದ ಮ್ಯಾಟ್. ಇದರಲ್ಲಿ ಯಾವುದು ಕರೆಕ್ಟು? ಸೊ ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದ ಕ್ಯಾಟ್ ಈಸ್ ಸಿಟ್ಟಿಂಗ್ ಆನ್ ದ ಮ್ಯಾಟ್. ದ ಕ್ಯಾಟ್ಸ್ ಅಂತ ಕೊಟ್ಟಿದ್ರೆ ಇಲ್ಲಿ ಆರ್ ಅಂತ ಯೂಸ್ ಮಾಡ್ಬೋದಾಗಿತ್ತು, ಬಟ್ ಆದರೆ ಇಲ್ಲಿ ಬರೀ ಕ್ಯಾಟ್ ಅಂತ ಕೊಟ್ಟು ಆರ್ ಅಂತ ಯೂಸ್ ಮಾಡಿದರೆ ಹಾಗಾಗಿ ತಪ್ಪಾಗುತ್ತೆ. ದ ಕ್ಯಾಟ್ ಸಿಟ್ಟಿಂಗ್ ಆನ್ ದ ಮ್ಯಾಟ್, ಇಲ್ಲಿ ಏನು ಹೆಲ್ಪಿಂಗ್ ವರ್ಡ್ನ ಯೂಸ್ ಮಾಡಿಲ್ಲ, ಏನು ಅಂತ ಗೊತ್ತಾಗಬೇಕು. ಸಿಟ್ಟಿಂಗ್ ಅಂತ ಇದೆ, ಈಸ್ ಆರ್ ಏನಾದರೂ ಯೂಸ್ ಮಾಡಬೇಕಲ್ವ, ಹಾಗಾಗಿ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಿಲ್ಲ, ಹಾಗಾಗಿ ಅದು ತಪ್ಪಾಗುತ್ತೆ. ದ ಕ್ಯಾಟ್ ಸಿಟ್ ಆನ್ ದ ಮ್ಯಾಟ್, ಇದು ಕೂಡ ಒಂದು ಪ್ರಾಪರ್ ಏನಾಗಿರೋದಿಲ್ಲ, ವರ್ಬ್ ಫಾರ್ಮ್ನ ಕರೆಕ್ಟಾಗಿ ಯೂಸ್ ಮಾಡಿಲ್ಲ ಅವರು, ಹಾಗಾಗಿ ಇದು ತಪ್ಪಾಗುತ್ತೆ. ಆಪ್ಷನ್ ನಂಬರ್ ಎ ಇಲ್ಲಿ ಕೊಟ್ಟಿರೋದ್ರಲ್ಲಿ ಕರೆಕ್ಟ್ ಸೆಂಟೆನ್ಸ್. ಥರ್ಡ್ ಒನ್ ನೋಡಿ, ವಿಚ್ ವರ್ಡ್ ಈಸ್ ಆನ್ ಅಡ್ವರ್ಬ್ ಇನ್ ದ ಸೆಂಟೆನ್ಸ್? ಶೀ ಸಿಂಗ್ಸ್ ಬ್ಯೂಟಿಫುಲಿ, ಶೀ ಸಿಂಗ್ಸ್ ಬ್ಯೂಟಿಫುಲಿ, ನನ್ ಆಫ್ ದ ಎಬೋ. ಕೊಟ್ಟಿರೋ ಸೆಂಟೆನ್ಸಲ್ಲಿ ಯಾವುದು ಅಡ್ವರ್ಬ್ ಆಗ್ಬೋದು ಅಂತ. ಓಕೆ, ಸೊ ಇಲ್ಲಿ ಮೋಸ್ಟ್ ಆಫ್ ದ ಅಡ್ವರ್ಬು LY-ಯಿಂದ ಎಂಡ್ ಆಗುತ್ತೆ ಅಂತ ನಾನು ಹೇಳಿದ್ದೀನಿ ನಿಮಗೆ. ಓಕೆ, ಹಾಗಾಗಿ ಇಲ್ಲಿ ಬ್ಯೂಟಿಫುಲಿ ಅನ್ನೋದು ಅಡ್ವರ್ಬ್ ಆಗುತ್ತೆ. ಓಕೆನಾ, ಇಲ್ಲಿ ಅಡ್ವರ್ಬು ನೌನನ್ನ ಎನ್ಹಾನ್ಸ್ ಮಾಡ್ತಾ ಇದೆ ನೋಡಿ. ಶೀ ಸಿಂಗ್ಸ್, ಅವಳು ಹೇಗೆ ಆಡ್ತಾಳೆ, ತುಂಬ ಬ್ಯೂಟಿಫುಲ್ಲಿ ಹಾಡು ಹೇಳ್ತಿದ್ದಾಳೆ ಅಂತ. ಶೀ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಸಿಂಗ್ಸ್ ಅನ್ನೋದು ನೌನ್ ಆಗುತ್ತೆ. ಓಕೆ, ಸೊ ಇದು ಯಾವ ಟೆನ್ಸಿಗೆ ಎಕ್ಸಾಂಪಲ್ ಅಂತ ಕೇಳಿದರೆ, ಶೀ ಸಿಂಗ್ಸ್ ಬ್ಯೂಟಿಫುಲ್ಲಿ, ಇದು ಯಾವ ಟೆನ್ಸ್ ಆಗುತ್ತೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೆ ಎಕ್ಸಾಂಪಲ್. ಓಕೆನಾ, ಯಾವ ಥರ ಬೇಕಿದ್ರು ಕೇಳ್ಬೋದು. ಸೊ ವಾಟ್ ಈಸ್ ದ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್ ಈಟ್? ಈಟ್ನ V3 ಫಾರ್ಮ್ ಏನು ಅಂತಂದರೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಏನಾಗುತ್ತೆ? ಈಟ್, ಏಟ್, ಈಟನ್. ಸೊ ಈಟನ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್ ಆದರೆ ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಈಟಿಂಗ್ ಅಲ್ಲ, ಈಟಿಂಗ್ ಅನ್ನೋದು ING ಫಾರ್ಮ್, ಕಂಟಿನ್ಯೂಯೇಷನ್ ಇಸ್ ಇರ್ಸುತ್ತೆ, ಈಟೆಡ್ ಅಂತ ಇಲ್ಲವೇ ಇಲ್ಲ. ಓಕೆ, ಈಟ್ ಏಟ್, ಏಟ್ ಅನ್ನೋದು V2 ಆಗುತ್ತೆ. V3 ಫಾರ್ಮ್ ಆಫ್ ದ ವರ್ಬ್ ಯಾವುದಾಗುತ್ತೆ? ಈಟನ್, ಪಾಸ್ಟ್ ಪಾರ್ಟಿಸಿಪಲ್ ಈಟನ್ ಆಗುತ್ತೆ. ನೆಕ್ಸ್ಟು ಆಪ್ಷನ್ ನಂಬರ್ ಸಾರಿ ಕ್ವಶನ್ ನಂಬರ್ 5 ನೋಡಿ, ವಿಚ್ ಸೆಂಟೆನ್ಸ್ ಯೂಸಸ್ ದ ಕರೆಕ್ಟ್ ಫಾರ್ಮ್ ಆಫ್ ಕಂಪ್ಯಾರಿಸನ್? ಸೊ ಯಾವ ಸೆಂಟೆನ್ಸಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ಕಂಪ್ಯಾರಿಸನ್ನ ಯೂಸ್ ಮಾಡಿದ್ದಾರೆ? ದಿಸ್ ಈಸ್ ಮೋರ್ ಬೆಟರ್ ದ್ಯಾನ್ ದಟ್,
This is gooder than that. This is more good than that. This is better than that. ಇದರಲ್ಲಿ ಕಂಪ್ಯಾರಿಟಿವ್ ಡಿಗ್ರಿ ಕಂಪ್ಯಾರಿಸನ್ನ ಯಾವ ಸೆಂಟೆನ್ಸಲ್ಲಿ ಕರೆಕ್ಟಾಗಿ ಮಾಡಿದ್ದಾರೆ? ದಿಸ್ ಇಸ್ ಗುಡರ್ ದ್ಯಾನ್ ದಟ್ ಅಂತ ಹೇಳ್ತೀವ ನಾವು? ನೋ, ದಿಸ್ ಇಸ್ ಮೋರ್ ಗುಡ್ ದ್ಯಾನ್ ದಟ್ ಅಂತ ಹೇಳ್ತೀವ. ಸೊ ಇದರಲ್ಲಿ ಯಾವ್ದಿರ್ಬೋದು, ಗೆಸ್ ಮಾಡ್ಬೋದಾ ನೀವು? ಸೊ ಆಪ್ಷನ್ ನಂಬರ್ ಡಿ, ದಿಸ್ ಇಸ್ ಬೆಟರ್ ದ್ಯಾನ್ ದಟ್ ಅಷ್ಟೇ ಹೇಳ್ತೀವಿ. ಇದು ಅದಕ್ಕಿಂತ ಚೆನ್ನಾಗಿದೆ. ಮೋರ್ ಬೆಟರ್, ಮೋರ್ ಗುಡ್ ಅಂತ ಈ ಥರ ನಾವು ಯೂಸ್ ಮಾಡೋದಿಲ್ಲ, ಗುಡ್ಡರ್ ಅಂತಲೂ ಯೂಸ್ ಮಾಡೋದಿಲ್ಲ. ಹಾಗಾಗಿ ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್, ದಿಸ್ ಇಸ್ ಬೆಟರ್ ದ್ಯಾನ್ ದಟ್. ಐಡೆಂಟಿಫೈ ದ ಪ್ರನೌನ್ ಇನ್ ದ ಸೆಂಟೆನ್ಸ್. ಶೀ ಗೇವ್ ಮೀ ಹರ್ ಬುಕ್. ಶೀ ಗೇವ್ ಹಿಮ್ ಹರ್ ಬುಕ್. ಇದರಲ್ಲಿ ಪ್ರನೌನ್ ಯಾವುದು? ಗೇವೋ, ಬುಕ್ಕೋ, ಶೀನೋ, ಹರ್ರೋ? ಕೊಟ್ಟಿರೋಂಥ ಆಪ್ಷನಲ್ಲಿ ನೀವು ಸೆಂಟೆನ್ಸಲ್ಲಿ ನೋಡಬೇಡಿ, ಕೆಳಗಡೆ ಕೊಟ್ಟಿರೋಂಥ ಆಪ್ಷನಲ್ಲಿ ಪ್ರನೌನ್ ಯಾವುದಾಗ್ಬೋದು? ಗೇವ್ ಬುಕ್ ಅಂತೂ ಅಲ್ಲ, ಶೀನೋ ಹರ್ರೋ. ಸೊ ಇಲ್ಲಿ ಇಲ್ಲಿ ಹರ್ ಕೂಡ ಪ್ರನೌನ್ ಆಗುತ್ತೆ. ಆ್ಯಕ್ಚುಲಿ ಶೀ ಈಸ್ ಅ ಕರೆಕ್ಟ್ ಪ್ರನೌನ್, ಅಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಓಕೆ, ಹಾಗಾಗಿ ಶೀ ಗೇವ್ ಹಿಮ್ ಹರ್ ಬುಕ್ಸ್. ಇಲ್ಲಿ ಮೂರು ಕೊಟ್ಟಿದ್ರೆ ಮೂರು ಆಗ್ತಿತ್ತು, ಶೀ ಹಿಮ್ ಹರ್, ಹಿಮ್ ಆಗೋದಿಲ್ಲ, ಶೀ ಮತ್ತು ಹರ್ ಕೂಡ ಇಲ್ಲಿ ಪ್ರನೌನ್ ಆಗ್ತಾ ಇತ್ತು. ಮತ್ತೆ ಪ್ರನೌನಲ್ಲೂ ತುಂಬ ಡಿಫ್ರೆಂಟ್ ವೆರೈಟೀಸ್ ಇದೆ, ಬಟ್ ಅದರಲ್ಲಿ ಎಕ್ಸಾಕ್ಟ್ ಪ್ರನೌನ್ ಕೇಳೋದ್ರಿಂದ ಶಿ ಅಂತಂದರೆ ಆಪ್ಷನಲ್ಲಿ ಈ ಥರ ಫಸ್ಟ್ ಪ್ರನೌನ್ಸ್ ಇದು ಕೊಟ್ಟಿದ್ರೆ ಅದನ್ನೇ ನೀವು ಚೂಸ್ ಮಾಡಿಬಿಡಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಕಂಜಕ್ಷನ್? ಕಂಜಕ್ಷನಿಗೆ ಎಕ್ಸಾಂಪಲ್ ಏನು, ಅಥವಾ ಫಾಲೋಯಿಂಗ್ ಯಾವುದು ಇದ್ರ ಕಂಜಕ್ಷನ್ ಆಗ್ಬೋದು? ಕ್ವಿಕ್ಲಿನೋ, ಅಂಡರ್, ಹ್ಯಾಪಿ, ಆ್ಯಂಡ್. ಸೊ ನಿಮಗೆಲ್ಲ ಗೊತ್ತಿದೆ ಅಂಡ್ ಈಸ್ ಅ ಕಂಜಕ್ಷನ್. ಇಲ್ಲಿ ಕ್ವಿಕ್ಲಿ ಅನ್ನೋದು ಅಡ್ವರ್ಬ್ ಆಗುತ್ತೆ, ಅಂಡರ್ ಅನ್ನೋದು ಅಲ್ಲ. ಓಕೆ, ಸೊ ಇಲ್ಲಿ ಹ್ಯಾಪಿ ಈಸ್ ದ ಅಬ್ಸ್ಟ್ರಾಕ್ಟ್ ನೌನಿಗೆ ಒಂದು ಎಕ್ಸಾಂಪಲ್. ಇಲ್ಲಿ ಕಂಜಕ್ಷನಲ್ಲಿ ಯಾವುದು ಬರುತ್ತೆ? ಅಂಡ್ ಈಸ್ ಅ ಕಂಜಕ್ಷನ್. ವಾಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ಚೈಲ್ಡ್? ಚೈಲ್ಡಿನ ಪ್ಲೂರಲ್ ಫಾರ್ಮ್ ಏನಾಗ್ಬೋದು? ಚೈಲ್ಡ್ಸ್, ಚಿಲ್ಡ್ರನ್, ಚಿಲ್ಡ್ರನ್, ಚಿಲ್ಡ್ರನ್ಸ್. ಯಾವುದು ಇದರಲ್ಲಿ ಸ್ಪೆಲ್ಲಿಂಗ್ ತಪ್ಪಿದೆ ಒಂದು ನೋಡಿ. ಸೊ ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್, ಚೈಲ್ಡ್ ಇನ್ ಅ ಪ್ಲೂರಲ್ ಫಾರ್ಮ್ ಚಿಲ್ಡ್ರನ್. ನೈನ್ತ್ ಒನ್ ನೋಡಿ, ವಿಚ್ ಸೆಂಟೆನ್ಸ್ ಈಸ್ ಇನ್ ದ ಪ್ಯಾಸಿವ್ ವಾಯ್ಸ್? ಸೊ ಈ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವ ಸೆಂಟೆನ್ಸು ಪ್ಯಾಸಿವ್ ವಾಯ್ಸಲ್ಲಿ ಇದೆ? ನೀವು ಆಕ್ಟಿವ್ ಇಂದ ಪ್ಯಾಸಿವ್ನೇ ಕೇಳಿರ್ತಾರೆ ಮೋಸ್ಟ್. ಈ ಥರ ಕೊಟ್ಟರೆ ನೀವು ಬೈ ಅಂತ ಯಾವ ಸೆಂಟೆನ್ಸಲ್ಲಿ ಇದೆ ಅಂತ ನೋಡಿ ಫಸ್ಟು, ಯಾಕೆಂದರೆ ಪ್ಯಾಸಿವ್ ವಾಯ್ಸಲ್ಲಿ ನಾವು ಕನ್ವರ್ಟ್ ಮಾಡಬೇಕಾದ್ರೆ ಬೈ ಅಂತ ಯೂಸ್ ಮಾಡ್ತೀವಿ. ದ ಡಾಗ್ ಚೇಸ್ಡ್ ದ ಕ್ಯಾಟ್, ಅದು ನಾರ್ಮಲ್ ಇದೆ. ದ ಕ್ಯಾಟ್ ವಾಸ್ ಚೇಸ್ಡ್ ಬೈ ದ ಡಾಗ್. ಇದು ಆ್ಯಕ್ಚುಲಿ ಕರೆಕ್ಟ್ ಪ್ಯಾಸಿವ್ ವಾಯ್ಸಿಗೆ. ದ ಡಾಗ್ ಆ್ಯಂಡ್ ಕ್ಯಾಟ್ ಪ್ಲೇಡ್ ಟುಗೆದರ್. ಈ ಥರನೂ ಕೂಡ ಇರೋದಿಲ್ಲ. ಪ್ಯಾಸಿವ್ ವಾಯ್ಸ್ ಹೇಗಿರುತ್ತೆ ಅಂತ ನಿಮ್ಮ ಒಂದು ಗಮನದಲ್ಲಿದ್ದರೆ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಚೇಸಿಂಗ್ ಕ್ಯಾಟ್ಸ್ ಈಸ್ ಫನ್ ಫಾರ್ ಡಾಗ್. ಇದು ಕೂಡ ಒಂದು ನಾರ್ಮಲ್ ಸೆಂಟೆನ್ಸ್. ಹಾಗಾಗಿ ಪ್ಯಾಸಿವ್ ವಾಯ್ಸಿಗೆ ಸೆಂಟೆನ್ಸ್ ಎಕ್ಸಾಂಪಲ್ ಆಪ್ಷನ್ ನಂಬರ್ ಬಿ ಆಗುತ್ತೆ. ಓಕೆ, ಟೆಂತ್ ಒನ್ ನೋಡಿ, ಐಡೆಂಟಿಫೈ ದ ಆರ್ಟಿಕಲ್ ಇನ್ ದ ಸೆಂಟೆನ್ಸ್. ಆನ್ ಆಪಲ್ ಅ ಡೇ ಕೀಪ್ಸ್ ದ ಡಾಕ್ಟರ್ ಅವೇ. ಇದರಲ್ಲಿ ಆರ್ಟಿಕಲ್ ಯಾವ್ಯಾವುದು? ಆನೋ, ಡೇನೋ, ದನೋ, ಅಥವಾ ಬೋತ್ ಎ ಆ್ಯಂಡ್ ಸಿನೋ? ಅಫ್ಕೋರ್ಸ್ ಬೋತ್ ಎ ಆ್ಯಂಡ್ ಸಿ. ಆ್ಯನ್ ಆ್ಯಪಲ್, ಆ್ಯಪಲ್ ಆ್ಯನ್ ಅನ್ನೋದು ಕೂಡ ಇಟ್ಸ್ ಅ ಡೆಫಿನೇಟ್ ಇನ್ಡೆಫಿನೇಟ್ ಆರ್ಟಿಕಲ್, ದ ಇಸ್ ಅ ಡೆಫಿನೇಟ್ ಆರ್ಟಿಕಲ್. ಓಕೆ, ನೆಕ್ಸ್ಟು, ಐಡೆಂಟಿಫೈ ದ ಕರೆಕ್ಟ್ ಪ್ಲೂರಲ್ ಫಾರ್ಮ್ ಆಫ್ ಚೈಲ್ಡ್. ಓಕೆ, ಸಾಲ್ವ್ ಮಾಡಿದ್ವಲ್ವಾ, ಎಸ್, ಚಿಲ್ಡ್ರನ್. 12th ಒನ್ ನೋಡಿ, ವಿಚ್ ಸೆಂಟೆನ್ಸ್ ಯೂಸಸ್ ದ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್? ಇದರಲ್ಲಿ ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಟೆನ್ಸಲ್ಲಿ ಇರಬೇಕು, ಹಾಗೆ ಪರ್ಫೆಕ್ಟ್ ಫಾರ್ಮಲ್ಲಿ ಇರಬೇಕು. ಯಾವುದಿದೆ? ಐ ಆಮ್ ಈಟಿಂಗ್ ಲಂಚ್, ಐ ಏಟ್ ಲಂಚ್, ಐ ಹ್ಯಾಡ್ ಈಟನ್ ಲಂಚ್ ಬಿಫೋರ್ ಯು ಅರೈವ್ಡ್, ಐ ವಿಲ್ ಈಟ್ ಲಂಚ್. ಸೊ ಆಪ್ಷನ್ ನಂಬರ್ ಸಿ ಇದಕ್ಕೆ ಕರೆಕ್ಟ್ ಆನ್ಸರು, ಬಟ್ ನೋಡಿ, ಐ ಆಮ್ ಈಟಿಂಗ್ ಲಂಚ್ ಅಂತ ಇದೆ ಅಲ್ವಾ. ಸೊ ಅದು ಕಂಟಿನ್ಯೂಯೇಷನ್ಗೆ ಎಕ್ಸಾಂಪಲ್. ಒನ್ ಸೆಕೆಂಡ್, ಐ ಆಮ್ ಈಟಿಂಗ್ ಲಂಚ್, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಆಗುತ್ತೆ. ಐ ಏಟ್ ಲಂಚ್, ಇದು ಪಾಸ್ಟ್ ಸಿಂಪಲ್ ಪಾಸ್ಟ್ ಆಗುತ್ತೆ. ಬಟ್ ಅದರಲ್ಲಿ ಪಾಸ್ಟ್ ಪರ್ಫೆಕ್ಟ್ ಅಂತ ಕೇಳಿದರೆ, ಪಾಸ್ಟ್ ಪರ್ಫೆಕ್ಟಲ್ಲಿ ಅಂತ ಕೇಳಿದರೆ ನಾವು ಹ್ಯಾಡನ್ನ ಯೂಸ್ ಮಾಡಿರ್ತೀವಿ. ಸೊ ಇದರಲ್ಲಿ ಹ್ಯಾಡ್ ಯಾವ ಟೆನ್ಸಲ್ಲಿದೆ, ಯಾವ ಸೆಂಟೆನ್ಸಲ್ಲಿದೆ ಅಂದರೆ ಅಫ್ಕೋರ್ಸ್ ಸೀನಲ್ಲಿದೆ. ಮತ್ತು ಇಲ್ಲಿ ವಿ ಥ್ರೀ ಫಾರ್ಮ್ ಆಫ್ ದ ವರ್ಬನ್ನ ನೋಡಿರ್ತೀವಿ ನಾವು, ಏಟನ್. ಓಕೆ,
ಈಟ್ ಈಟ್ ಎಟನ್. ಐ ವಿಲ್ ಈಟ್ ಅನ್ನೋದು ಫ್ಯೂಚರ್ ಟೆನ್ಸ್ ಆಗುತ್ತೆ. ಹಾಗಾಗಿ ಆಪ್ಷನ್ ನಂಬರ್ ಸಿನೇ ಕರೆಕ್ಟ್ ಆನ್ಸರ್. ಓಕೆ, ಚೂಸ್ ದ ಕರೆಕ್ಟ್ ಆರ್ಟಿಕಲ್ ಟು ಫಿಲ್ ಇನ್ ದ ಬ್ಲ್ಯಾಂಕ್. ಆಗ್ಲೇನು ಕೊಟ್ಟಿರುವಂಥ ಎಕ್ಸಾಂಪಲ್ಲೇ, ಡ್ಯಾಶ್ ಆ್ಯಪಲ್ ಅ ಡೇ ಕೀಸ್ ದ ಡಾಕ್ಟರ್ ಅವೇ. ಆ್ಯನ್ ಆ್ಯಪಲ್ ಅಲ್ವಾ, ಸೊ ಆ್ಯಪಲ್ ಅನ್ನೋದು ಯಾವ ಸೌಂಡು, ಕಾನ್ಸನೆಂಟ್ ಸೌಂಡ್ ಸಾರಿ ಓವೆಲ್ ಸೌಂಡನ್ನು ಕೊಡುತ್ತೆ, ಹಾಗಾಗಿ ನಾವು ಆ್ಯನ್ ಅನ್ನು ಸೇರಿಸ್ತೀವಿ. ಓಕೆ, ವಿಚ್ ಆಫ್ ದೀಸ್ ಈಸ್ ಅ ಪ್ರಾಪರ್ ನೌನ್. ವಿಚ್ ಆಫ್ ದೀಸ್ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವುದು ಪ್ರಾಪರ್ ನೌನ್? ಸಿಟಿ, ಲಂಡನ್, ರಿವರ್, ಮೌಂಟೇನ್. ಎಸ್, ಇಟ್ ಈಸ್ ಅ ಲಂಡನ್. ಐಡೆಂಟಿಫೈ ದ ಅಬ್ಜೆಕ್ಟಿವ್ ಇನ್ ದ ಸೆಂಟೆನ್ಸ್. ದ ರೆಡ್ ಕಾರ್ ಈಸ್ ವೆರಿ ಫಾಸ್ಟ್. ಸೊ ಇದರಲ್ಲಿ ಕೊಟ್ಟಿರೋದ್ರಲ್ಲಿ ಅಬ್ಜೆಕ್ಟಿವ್ ಯಾವುದು? ಕೆಳಗಡೆ ಕೊಟ್ಟಿರೋದ್ರಲ್ಲಿ ಕಾರ್ ರೆಡ್ ವೆರಿ ಫಾಸ್ಟ್. ಸೊ ರೆಡ್ ಈಸ್ ಅ ಅಬ್ಜೆಕ್ಟಿವ್ ಬಿಕಾಸ್ ಯಾವ ಥರ ಇದೆ ಕಾರು, ರೆಡ್ ಕಾರ್ ಅಂತ ಕೊಟ್ಟಿದ್ದಾರೆ. ಇದು ಕಲರ್ ಅಬ್ಜೆಕ್ಟಿವ್ಗೆ ಎಕ್ಸಾಂಪಲ್. ನಾನು ಒಂದು ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೀನಿ. ಓಕೆ, ವಾಟ್ ಈಸ್ ದ ಕಂಪ್ಯಾರಿಟಿವ್ ಫಾರ್ಮ್ ಆಫ್ ಗುಡ್? ಗುಡ್ಡಿನ ಕಂಪ್ಯಾರಿಟಿವ್ ಫಾರ್ಮ್ ಏನು? ಸೂಪರ್ಲೇಟಿವ್ ಕೇಳ್ತಾ ಇದ್ದೀವಿ ಇಲ್ಲಿ. ಕಂಪ್ಯಾರಿಟಿವ್ ಗುಡ್, ಗುಡರ್, ಮೋರ್ ಗುಡ್, ಬೆಟರ್, ಗುಡೆಸ್ಟ್. ಸೊ ಇಲ್ಲಿ ಆಪ್ಷನ್ ನಂಬರ್ ಸಿ, ಗುಡ್, ಬೆಟರ್, ಬೆಸ್ಟ್ ಅಲ್ವಾ. ಗುಡ್ ಈಸ್ ಅ ಪಾಸಿಟಿವ್, ಬೆಟರ್ ಈಸ್ ಅ ಕಂಪ್ಯಾರಿಟಿವ್, ಬೆಸ್ಟ್ ಈಸ್ ಅ ಸೂಪರ್ಲೇಟಿವ್. ಓಕೆ, ಸೊ ಹಾಗಾಗಿ ಗುಡ್, ಬೆಟರ್, ಬೆಸ್ಟ್. ವಿ ಸೆಂಟೆನ್ಸ್ ಈಸ್ ಇನ್ ದ ಪ್ಯಾಸಿವ್ ವಾಯ್ಸ್. ಅಗೇನ್ ಇಲ್ಲಿ ಸೇಮ್ ಟ್ರಿಕ್ನ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ದ ಲೆಟರ್ ವಾಸ್ ರಿಟನ್ ಬೈ ಜಾನ್ ಈಸ್ ದ ಕರೆಕ್ಟ್ ಆನ್ಸರ್. ಜಾನ್ ರೋಟ್ ದ ಲೆಟರ್ ಈಸ್ ಅ ಯಾವುದಾಗುತ್ತೆ? ಇದು ಪ್ಯಾಸಿವ್ ವಾಯ್ಸಿ ಮಾಡೋಕ್ಕೆ ಬರಲ್ಲ ಅಂತಲ್ಲ, ಬಟ್ ಇದು ಟೆನ್ಸಸ್ಗಳಿಗೆ ಎಕ್ಸಾಂಪಲ್ ಹೇಳ್ತೀವಿ. ಯಾವುದು ಆಗೋದಿಲ್ಲ, ಇದು ಒಂದು ಸಿಂಪಲ್ ಸೆಂಟೆನ್ಸೇ. ಜಾನ್ ಈಸ್ ರೈಟಿಂಗ್ ಅ ಲೆಟರ್ ಅನ್ನೋದು ಕೂಡ ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಇದು ಒಂದು ಸಿಂಪಲ್ ಸೆಂಟೆನ್ಸ್ ಆಗುತ್ತೆ. ಜಾನ್ ರೈಟ್ಸ್ ಅ ಲೆಟರ್ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೆ ಎಕ್ಸಾಂಪಲ್. ಇದು ಕೂಡ ಸಿಂಪಲ್ ಸೆಂಟೆನ್ಸ್. ಇದು ಪಾಸ್ಟ್ ಟೆನ್ಸಿಗೆ ಎಕ್ಸಾಂಪಲ್. ಬಟ್ ಆದರೆ ದ ಲೆಟರ್ ವಾಸ್ ರಿಟನ್ ಬೈ ಜಾನ್ ಅನ್ನೋದು ಪ್ಯಾಸಿವ್ ವಾಯ್ಸಿಗೆ ಎಕ್ಸಾಂಪಲ್. ಐಡೆಂಟಿಫೈ ದ ಪ್ರಿಪೋಸಿಷನ್ ಇನ್ ದ ಸೆಂಟೆನ್ಸ್. ದ ಬುಕ್ ಈಸ್ ಆನ್ ದ ಟೇಬಲ್. ಈಸ್ ದ ಆನ್ ಬುಕ್. ಆಪ್ಷನ್ ನಂಬರ್ ಸಿ, ಆನ್ ಇಸ್ ದ ಕರೆಕ್ಟ್ ಪ್ರಿಪೋಸಿಷನ್. ಆನ್, ಇನ್, ಅಟ್, ಬಿಫೋರ್, ಬಿಹೈಂಡ್, ಓಕೆ, ಅಂಡರ್, ಇವೆಲ್ಲ ಕೂಡ ಪ್ರಿಪೋಸಿಷನ್ಸ್ ಆಗುತ್ತೆ. ಯಾವ್ಯಾವುದು ಪ್ರಿಪೋಸಿಷನ್ಗೆ ಬರುತ್ತೆ ಅಂತ ಅವನು ಕೂಡ ಸ್ವಲ್ಪ ನೋಡ್ಕೊಂಡು ಹೋಗಿರಿ ನೀವು. ಪ್ರಿಪೋಸಿಷನ್ ಕಂಜಕ್ಷನ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕೇಳುವಂಥದ್ದು, ವಿಚ್ ವರ್ಡ್ ಈಸ್ ಅ ಕಂಜಕ್ಷನ್? ಕ್ವಿಕ್ಲಿ, ಅಂಡ್, ಅಂಡರ್, ಹ್ಯಾಪಿ. ಆಫ್ ಕೋರ್ಸ್ ಅಂಡ್ ಈಸ್ ಅ ಕಂಜಂಕ್ಷನ್, ಅಂಡರ್ ಈಸ್ ಅ ಪ್ರಿಪೋಸಿಷನ್, ಕ್ವಿಕ್ಲಿ ಈಸ್ ಅ ಅಡ್ವರ್ಬ್, ಹ್ಯಾಪಿ ಈಸ್ ಅ ಕೈಂಡ್ ಆಫ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್. ಶೀ ಡ್ಯಾಶ್ ಗೋಸ್ ಟು ದ ಸ್ಟೋರ್ ಎಸ್ಟರ್ಡೇ. ಎಸ್ಟರ್ಡೇ ಅಂತ ಇದೆ, ಹಾಗಾಗಿ ಪಾಸ್ಟ್ ಟೆನ್ಸಲ್ಲಿ ಇದೆ. ಇಲ್ಲಿ ನೀವೇನು ಯೂಸ್ ಮಾಡಬೇಕು, ಗೋ ಅಂತಾದರೆ ಅದು ಪ್ರೆಸೆಂಟ್ ಆಗುತ್ತೆ, ಗೋಸ್ ಅಂತನೂ ಅಲ್ಲ. ವೆಂಟ್ ಓ ಗಾನ್ ಓ ಏನು ಯೂಸ್ ಮಾಡ್ತೀರಾ? ಶೀ ವೆಂಟ್ ಟು ದ ಸ್ಟೋರ್ ಎಸ್ಟರ್ಡೇ. ನೀವು ಫಾಸ್ಟ್ ಟೆನ್ಸ್ ಯೂಸ್ ಮಾಡಬೇಕು, ಹಾಗಾಗಿ ವೆಂಟ್. ಓಕೆ, ಗೋ, ವೆಂಟ್, ಗಾನ್. ವಿ ತ್ರೀನ ಯೂಸ್ ಮಾಡಬೇಡಿ, ವಿ ಟೂನ ಯೂಸ್ ಮಾಡ್ಬೇಕು ಇಲ್ಲಿ, ಯಾಕೆಂದರೆ ಇದು ಫಾಸ್ಟ್ ಟೆನ್ಸಲ್ಲಿ ಇದೆ ಹಾಗಾಗಿ. ಓಕೆ, ವಿಚ್ ಸೆಂಟೆನ್ಸ್ ಯೂಸಸ್ ದ ಕರೆಕ್ಟ್ ಆರ್ಟಿಕಲ್? ಇದರಲ್ಲಿ ಯಾವ ಸೆಂಟೆನ್ಸು ಕರೆಕ್ಟ್ ಆರ್ಟಿಕಲ್ನ ಯೂಸ್ ಮಾಡಿದ್ದಾರೆ? ಐ ಸಾ ಅ ಎಲಿಫೆಂಟ್ ಅಟ್ ದ ಝೂ. ಐ ಸಾ ಆನ್ ಎಲಿಫೆಂಟ್ ಅಟ್ ದ ಝೂ. ಐ ಸಾ ದ ಎಲಿಫೆಂಟ್ ಅಟ್ ದ ಝೂ. ಐ ಸಾ ಎಲಿಫೆಂಟ್ ಅಟ್ ದ ಝೂ. ಸೊ ಎ ಆ್ಯನ್ ದ ಮೂರನ್ನು ಯೂಸ್ ಮಾಡಿದ್ದಾರೆ ನೋಡಿ. ಸೊ ಎಲಿಫೆಂಟ್ ಅನ್ನೋದು ಯಾವ ಸೌಂಡ್ನ ಕೊಡುತ್ತೆ? ಆಫ್ ಕೋರ್ಸ್ ಇಟ್ ಗಿವ್ಸ್ ಅ ಓವೆಲ್ ಸೌಂಡ್. ಹಾಗಾಗಿ ಐ ಸಾ ಆನ್ ಎಲಿಫೆಂಟ್ ಅಟ್ ದ ಝೂ. ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಐಡೆಂಟಿಫೈ ದ ಅಬ್ಜೆಕ್ಟಿವ್ ಇನ್ ದ ಸೆಂಟೆನ್ಸ್. ದ ಸ್ಮಾಲ್ ಚೈಲ್ಡ್ ಪ್ಲೇಯ್ಡ್ ವಿತ್ ದ ಕಲರ್ಫುಲ್ ಟಾಯ್.
ಸೊ ಇದರಲ್ಲಿ ಅಬ್ಜೆಕ್ಟಿವ್ ಯಾವುದು? ಪ್ಲೇಡ್ ಸ್ಮಾಲ್ ವಿತ್ ಟಾಯ್. ಓಕೆ, ಇಲ್ಲಿ ಆಪ್ಷನ್ ನಂಬರ್ ಬಿ ಸ್ಮಾಲ್ ಅನ್ನೋದು ಅಬ್ಜೆಕ್ಟಿವ್ ಎಕ್ಸಾಂಪಲ್. ಕಲರ್ಫುಲ್ ಅಂತ ಕೊಟ್ಟಿದ್ರೆ ಅದಾಗ್ತಾ ಇತ್ತು, ಬಟ್ ಆದರೆ ಕಲರ್ಫುಲ್ ಅಂತ ಕೊಟ್ಟಿಲ್ಲ. ಅಲ್ಲಿ ಇಲ್ಲಿ ಏನು ಕೊಟ್ಟಿದ್ದಾರೆ? ಸ್ಮಾಲ್. ಯಾವ ಥರ ಹುಡುಗ? ಚಿಕ್ಕ ಹುಡುಗ. ಓಕೆ, ಹಾಗಾಗಿ ಸ್ಮಾಲ್ ಈಸ್ ಅನ್ ಅಬ್ಜೆಕ್ಟಿವ್. ವಿಚ್ ಆಫ್ ದೀಸ್ ಈಸ್ ಅ ಕನ್ಜಕ್ಷನ್? ಕ್ವಿಕ್ಲಿ, ಅಂಡರ್, ಬರ್ಟ್, ಹ್ಯಾಪಿ. ಸೊ ಇಲ್ಲಿ ಬರ್ಟ್ ಈಸ್ ಅ ಕನ್ಜಂಕ್ಷನ್. ಅಗೇನ್ ಕ್ವಿಕ್ಲಿ, ಅಂಡರ್, ಹ್ಯಾಪಿ ಏನು ಅಂತ ಹೇಳಿದ್ದೀನಿ, ಬರ್ಟ್ ಅನ್ನೋದು ಕನ್ಜಂಕ್ಷನ್ಗೆ ಎಕ್ಸಾಂಪಲ್. ಇದು ಜಾಯ್ನಿಂಗ್ ವರ್ಡ್ ಆಗಿರುತ್ತೆ, ಎರಡು ಸೆಂಟೆನ್ಸ್ಗಳ ಮಧ್ಯೆ ಜಾಯ್ನಿಂಗ್ ವರ್ಡ್ ಆಗಿರುತ್ತೆ ಮತ್ತು ಎಕ್ಸ್ಪ್ಲನೇಷನ್ನ ಹೇಳುತ್ತೆ. ಚೂಸ್ ದ ಕರೆಕ್ಟ್ ಓ ವೈ ಇಟ್ ಈಸ್ ರಿಪೀಟಿಂಗ್ ಸಾರಿ ಹಾಂ ಐಡೆಂಟಿಫೈ ದ ಅಡ್ವರ್ಬ್ ಇನ್ ದ ಸೆಂಟೆನ್ಸ್. ಶೀ ಸ್ಯಾಂಗ್ ಬ್ಯೂಟಿಫುಲಿ ಅಟ್ ದ ಕಾನ್ಸರ್ಟ್. ಸೊ ಇದರಲ್ಲಿ ಅಡ್ವರ್ಬ್ ಯಾವುದು? ಶೀ ಸ್ಯಾಂಗ್ ಬ್ಯೂಟಿಫುಲಿ ಕಾನ್ಸರ್ಟ್. ಅಫ್ಕೋರ್ಸ್ ಇಟ್ ಈಸ್ ಅ ಬ್ಯೂಟಿಫುಲಿ. 27. ವಿಚ್ ಸೆಂಟೆನ್ಸ್ ಈಸ್ ಅ ಪ್ಯಾಸಿವ್ ವಾಯ್ಸ್? ಇದರಲ್ಲಿ ಪ್ಯಾಸಿವ್ ವಾಯ್ಸ್ ಇರೋ ಸೆಂಟೆನ್ಸ್ ಯಾವುದು? ದ ಕ್ಯಾಟ್ ವಾಸ್ ಸೀಸ್ಡ್ ಬೈ ದ ಡಾಗ್. ಆಪ್ಷನ್ ನಂಬರ್ ಬಿ. ರಿಪೀಟ್ ಆಗಿರುವಂಥ ಕ್ವಶನ್ಸ್ ಬಗ್ಗೆ ತಲೆ ಕೆಡಿಸ್ಕೊಡಿ, ಇದು ತೆಗ್ದಾಗ್ತೀನಿ ನಾನು. ಓಕೆ, ಚೂಸ್ ದ ಕರೆಕ್ಟ್ ಪ್ರನೌನ್. ಜಾನ್ ಆ್ಯಂಡ್ ಡ್ಯಾಶ್ ವೆಂಟ್ ಟು ದ ಪಾರ್ಟಿ. ಜಾನ್ ಆ್ಯಂಡ್ ಮೀನೋ, ಜಾನ್ ಆ್ಯಂಡ್ ಐನೋ, ಜಾನ್ ಆ್ಯಂಡ್ ಮೈನೋ, ಜಾನ್ ಆ್ಯಂಡ್ ಮೈಸೆಲ್ಫ್. ಮೀ ಸಾರಿ ಮೈಸೆಲ್ಫ್ ಮೈನ್ ಅಂತೂ ಬರೋದಿಲ್ಲ. ಐ ಮತ್ತು ಮೀನಲ್ಲಿ ಯಾವುದು? ಡಿಡ್ ಯು ಗ್ಯಾಸ್? ಡ್ಯೂ ವಾಂಟ್ ಟು ಗ್ಯಾಸ್? ಸಾರಿ ಹಾಂ. ಸೊ ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಜಾನ್ ಆ್ಯಂಡ್ ಐ ವೆಂಟ್ ಟು ದ ಪಾರ್ಟಿ. ಜಾನ್ ಆ್ಯಂಡ್ ಮೀ ಅಂತ ಬರೋದಿಲ್ಲ, ಜಾನ್ ಆ್ಯಂಡ್ ಐ. ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್. ದ ಟೀಮ್ ಡ್ಯಾಶ್ ವೆಲ್ ಟುಗೆದರ್. ಪ್ಲೇ ನೋ, ಪ್ಲೇಸೋ. ಪ್ಲೇ, ಪ್ಲೇಸ್, ಪ್ಲೇಯಿಂಗ್, ಪ್ಲೇಡ್ ಏನಂತ ಬರುತ್ತೆ? ಸೊ ಆಪ್ಷನ್ ನಂಬರ್ ಬಿ, ದ ಟೀಮ್ ಪ್ಲೇಸ್ ವೆಲ್ ಟುಗೆದರ್. ಓಕೆ, ಸೊ ದಿಸ್ ಈಸ್ ಅ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಕ್ಸಾಂಪಲ್. ದ ಟೀಮ್ ಪ್ಲೇಸ್ ವೆಲ್ ಟುಗೆದರ್. ನೆಕ್ಸ್ಟ್ 30 ನೋಡಿ. ವಿಚ್ ಸೆಂಟೆನ್ಸ್ ಯೂಸಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಅಬ್ಜೆಕ್ಟಿವ್? ದಿಸ್ ಈಸ್ ಅ ಗುಡ್ ಆಫ್ ದ ಟೂ ಆಪ್ಷನ್ಸ್. This is the better of the two options. This is the best of the two options. This is the most good of the two options. So, ಯಾವುದರಲ್ಲಿ ಕರೆಕ್ಟ್ ಅಬ್ಜೆಕ್ಟಿವ್ಸ್ನ ಯೂಸ್ ಮಾಡಿದ್ದಾರೆ? ಸೊ ಆಪ್ಷನ್ ನಂಬರ್ ಬಿ, ದಿಸ್ ಈಸ್ ದ ಬೆಟರ್ ಆಫ್ ದ ಟೂ ಆಪ್ಷನ್ಸ್. ಓಕೆ, ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆಗಿರುವಂಥ ಅಬ್ಜೆಕ್ಟಿವ್ನ ಯೂಸ್ ಮಾಡಿರೋಂಥದ್ದು, ಮತ್ತು ಕಂಪ್ಯಾರಿಟಿವ್ ಹಾಗೆ ಮಾಡ್ತಿರೋದಲ್ವಾ, ಹಾಗಾಗಿ ಬೆಟರ್ ಅಂತ ಯೂಸ್ ಮಾಡಿದ್ರೇ ಕರೆಕ್ಟ್. ಅದು ಬೆಸ್ಟ್ ಅಂತ ನಾವು ಇದರಲ್ಲಿ ಹೇಳಲ್ಲ, ಮೋಸ್ಟ್ ಗುಡ್ಡು ಬರೋದಿಲ್ಲ, ಹಾಗಾಗಿ ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ದಿಸ್ ಈಸ್ ದ ಬೆಟರ್ ಆಫ್ ದ ಟೂ ಆಪ್ಷನ್ಸ್, ಇದು ಅವೆರಡರಲ್ಲಿ ಬೆಟರ್ ಆಗಿದೆ ಅಂತ. ಐಡೆಂಟಿಫೈ ದ ಪ್ರಿಪೋಸಿಷನ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ದ ಕ್ಯಾಟ್ ಈಸ್ ಸ್ಲೀಪಿಂಗ್ ಅಂಡರ್ ದ ಟೇಬಲ್. ದ ಈಸ್ ಅಂಡರ್ ಸ್ಲೀಪಿಂಗ್. ಸೊ ಆಪ್ಷನ್ ನಂಬರ್ ಸಿ, ಅಂಡರ್ ಇಸ್ ದ ಕರೆಕ್ಟ್ ಆನ್ಸರ್. ಐಡೆಂಟಿಫೈ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಇನ್ ದಿಸ್ ಸೆಂಟೆನ್ಸ್. ದ ಟೀಮ್ ಡ್ಯಾಶ್ ವಿನ್ನಿಂಗ್ ದ ಚಾಂಪಿಯನ್ಶಿಪ್. ಓಕೆ, ಸೊ ಈಸೋ, ಆರೋ, ವರ್ರೋ, ಹ್ಯಾವೋ. ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬನ್ನು ಫಿಲಪ್ ಮಾಡಬೇಕು ನಾವು. ಸೊ ದ ಟೀಮ್ ಈಸ್ ವಿನ್ನಿಂಗ್ ದ ಚಾಂಪಿಯನ್ಶಿಪ್. ದ ಟೀಮ್ ಆರ್ ಅಲ್ಲ, ಅಲ್ಲಿ ಟೀಮ್ಸ್ ಅಂತ ಇದ್ದಿದ್ರೆ ಆರ್ ಅಂತ ಬರ್ತಾ ಇತ್ತು, ಅಲ್ಲಿ ಒಂದು ಟೀಮ್ ಇದೆ, ಹಾಗಾಗಿ ದ ಟೀಮ್ ಈಸ್ ವಿನ್ನಿಂಗ್ ದ ಚಾಂಪಿಯನ್ಶಿಪ್. ವಿಚ್ ಸೆಂಟೆನ್ಸ್ ಯೂಸಸ್ ದ ಕರೆಕ್ಟ್ ಫಾರ್ಮ್ ಆಫ್ ಪ್ರನೌನ್? ಹಿಮ್ ಅಂಡ್ ಐ ವೆಂಟ್ ಟು ದ ಸ್ಟೋರ್. ಹಿ ಅಂಡ್ ಐ ವೆಂಟ್ ಟು ದ ಸ್ಟೋರ್. ಹಿಮ್ ಅಂಡ್ ಮೀ ವೆಂಟ್ ಟು ದ ಸ್ಟೋರ್. He and me went to the store. So option number B is the correct answer. He and I went to the store.
ಇದು ಕರೆಕ್ಟ್ ಪ್ರೊನೌನ್ ಅನ್ನ ಯೂಸ್ ಮಾಡಿದೆ. ಇನ್ನು ಉಳಿದಿರೋದೆಲ್ಲ ನೋಡಿ, ಹೇಳಲಿಕ್ಕೇನೆ ಅದು ಕಾಮಿಡಿ ಅನ್ಸುತ್ತಲ್ವಾ, ಅದು ಸೂಟಬಲ್ ಆಗೋದಿಲ್ಲ. 34. ವಾಟ್ ಈಸ್ ದ ಕಂಪ್ಯಾರಿಟಿವ್ ಫಾರ್ಮ್ ಆಫ್ ದ ಅಬ್ಜೆಕ್ಟಿವ್ ಗುಡ್? ಗುಡ್ಡಿನ ಕಂಪ್ಯಾರಿಟಿವ್ ಫಾರ್ಮ್ ಏನು, ಅಥವಾ ಸೂಪರ್ಲೇಟಿವ್ ಫಾರ್ಮ್ ಏನು ಅಂತಲೂ ಕೇಳ್ಬೋದು. ಕಂಪ್ಯಾರಿಟಿವ್ ಫಾರ್ಮ್ ಬೆಟರ್, ಸೂಪರ್ಲೇಟಿವ್ ಫಾರ್ಮ್ ಬೆಸ್ಟ್. ಆಪ್ಷನ್ ನಂಬರ್ ಸಿ, ಬೆಟರ್ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಆಫ್ ದೀಸ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಅ ಕಾಂಪೌಂಡ್ ಸೆಂಟೆನ್ಸ್? ಕಾಂಪೌಂಡ್ ಸೆಂಟೆನ್ಸ್ ಅಂದರೆ ಎರಡು ಸೆಂಟೆನ್ಸ್ಗಳು ಹೇಳ್ತಾ ಇರುತ್ತೆ. ಓಕೆ, ಎರಡು ಸೆಂಟೆನ್ಸ್. ದ ಕ್ಯಾಟ್ ಸ್ಲೆಪ್ಟ್ ಆನ್ ದ ಕೌಚ್. ದ ಕ್ಯಾಟ್ ಸ್ಲೆಪ್ಟ್ ಆನ್ ದ ಕೌಚ್ ಆ್ಯಂಡ್ ದ ಡಾಗ್ ಲೇ ಆನ್ ದ ಫ್ಲೋರ್. ದ ಕ್ಯಾಟ್ ಸಾರಿ ಸ್ಲೀಪಿಂಗ್ ಆನ್ ದ ಕೌಚ್, ದ ಕ್ಯಾಟ್ ಪುರ್ಡ್ ಕಂಟೆಂಟ್ಲಿ. ದ ಕ್ಯಾಟ್ ವಿಚ್ ವಾಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಲೆಪ್ಟ್ ಆನ್ ದ ಕೌಚ್. ಸೊ ಇದರಲ್ಲಿ ಕಾಂಪೌಂಡ್ ಸೆಂಟೆನ್ಸಿಗೆ ಎಕ್ಸಾಂಪಲ್ಲು ಆಪ್ಷನ್ ನಂಬರ್ ಬಿ. ಇಲ್ಲಿ ಎರಡು ಡಿಫ್ರೆಂಟ್ ಸೆಂಟೆನ್ಸು ಓಕೆ ಹೇಳ್ತಾ ಇರುತ್ತೆ. ಇದು ಕ್ಯಾಟ್ ಮತ್ತೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಕೊಡ್ತಿದೆ ಆಪ್ಷನ್ ನಂಬರ್ ಡಿ. ಬಟ್ ಆದರೆ ಆಪ್ಷನ್ ನಂಬರ್ ಬಿ ನೋಡಿ, ಇಲ್ಲಿ ಎರಡು ಡಿಫ್ರೆಂಟ್ ಸೆಂಟೆನ್ಸು ಒಂದಾಗಿ ಒಂದು ನಾವು ಕಾಂಪೌಂಡ್ ಆಗಿ ಜೊತೆಗಿದೆ. ದ ಕ್ಯಾಟ್ ಸ್ಲೆಪ್ಟ್ ಆನ್ ದ ಕೌಚ್ ಆ್ಯಂಡ್ ದ ಡಾಗ್ ಲೇ ಆನ್ ದ ಫ್ಲೋರ್. ಇಲ್ಲಿ ಎರಡು ಸೆಂಟೆನ್ಸು ಒಂದೇ ಅಕ್ಕಪಕ್ಕ ಇದೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಗಿವಿಂಗ್ ಅ ಡಿಫ್ರೆಂಟ್ ಇನ್ಫಾರ್ಮೇಶನ್. ಓಕೆ, ಸೊ ಇಲ್ಲಿ 36ಗೆ ಎಕ್ಸಾಂಪಲ್ ನೋಡಿ. ಒನ್ ಸೆಕೆಂಡ್. ಹಾಂ, ಐಡೆಂಟಿಫೈ ದ ಕರೆಕ್ಟ್ ಯೂಸ್ ಆಫ್ ದ ಅಪಾಸ್ಟ್ರಫಿ. ಅಪಾಸ್ಟ್ರಫಿದು ಕರೆಕ್ಟ್ ಯೂಸ್ ಎಲ್ಲಾಗಿದೆ ಇದರಲ್ಲಿ ಅದನ್ನು ಕೇಳ್ಬೋದು. ಸಿಂಬಲ್ಸ್ಗಳನ್ನು ಕೇಳ್ತಾರೆ, ಸೈನ್ಸ್ಗಳನ್ನು ಕೇಳ್ತಾರೆ. ದ ಡಾಗ್ಸ್ ಆರ್ ಬಾರ್ಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಇಲ್ಲಿ ದ ಡಾಗ್ಸ್ ಆರ್ ಬಾರ್ಕಿಂಗ್ ಸೇಮ್ ಸೆಂಟೆನ್ಸ್, ಬಟ್ ಅದರ ಅಪಾಸ್ಟ್ರಫಿ ಎಲ್ಲಿ ಕರೆಕ್ಟಾಗಿ ಇಟ್ಟಿದ್ದಾರೆ ಅಂತ. ಸೊ ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ದ ಡಾಗ್ಸ್ ಬೋನ್ ಈಸ್ ಮಿಸ್ಸಿಂಗ್. ಇಲ್ಲಿ ನೋಡಿ, ದ ಡಾಗ್ಸ್ ಆರ್ ಬಾರ್ಕಿಂಗ್, ನಾಯಿಗಳು ಬೊಗಳ್ತಾ ಇದ್ದಾವೆ ಅಂತ ಹೇಳ್ತಿದಾರಲ್ಲಿ. ಸೊ ಇಲ್ಲಿ ಅಪಾಸ್ಟ್ರಫಿ ಇಡಬೇಕಾದಂಥ ಅವಶ್ಯಕತೆ ಇರೋದಿಲ್ಲ, ಇಲ್ಲಿ ಡಾಗ್ಸ್ ಅಂತಲೇ ಸೇರಿಸ್ಬೇಕು ಅವರು ನಾಯಿಗಳು ಅನ್ನೋದಕ್ಕೆ. ದ ಡಾಗ್ಸ್ ಆರ್ ಬಾರ್ಕಿಂಗ್, ಇಲ್ಲಿ ಅಪಾಸ್ಟ್ರಫಿ ಹಾಕೇ ಇಲ್ಲ. ದ ಡಾಗ್ಸ್ ಇಲ್ಲಿ ನೋಡಿ ಅಪಾಸ್ಟ್ರಫಿ ಈ ಕಡೆ ಹಾಕಿದ್ದಾರೆ, ಹಾಗಾಗಿ ಅದು ಕೂಡ ಕರೆಕ್ಟಾಗಿ ಬರೋದಿಲ್ಲ. ಇಲ್ಲಿ ದ ಡಾಗ್ಸ್ ಬೋನ್ ಈಸ್ ಮಿಸ್ಸಿಂಗ್, ನಾಯಿಯ ಮೂಳೆ ಮಿಸ್ಸಿಂಗ್ ಆಗಿದೆ. ನಾಯಿಯ ಅವಳ ಅವನ ಅಂತ ಹೇಳಬೇಕಾದ್ರೆ ನಾವು ಹರ್ಸ್ ಹಿಸ್ ಅಂತ ಈ ಥರ ಯೂಸ್ ಮಾಡ್ತೀವಿ. ಓಕೆ, ಅದು ಬಿಟ್ಟು ಇಲ್ಲಿ ಇವೆರಡೂ ಕೂಡ ಸೇಮ್ ಅಂತ ಅನಿಸಿದ್ರು ಕೂಡ ಸೆಂಟೆನ್ಸಿನ ಮೀನಿಂಗು ಚೇಂಜ್ ಆಗುತ್ತೆ. ಹಾಗಾಗಿ 4th ಇಸ್ ದ ಕರೆಕ್ಟ್ ಆನ್ಸರ್. ಐ ಹೋಪ್ ಯು ಗಾಟ್ ಮೈ ಪಾಯಿಂಟ್. ನೆಕ್ಸ್ಟ್ ನೋಡಿ, ವಿಚ್ ಸೆಂಟೆನ್ಸ್ ಈಸ್ ದ ಪ್ಯಾಸಿವ್ ವಾಯ್ಸ್? ಇದರಲ್ಲಿ ಪ್ಯಾಸಿವ್ ವಾಯ್ಸ್ ಯಾವುದಪ್ಪ ಸೆಂಟೆನ್ಸು? ದ ಮೀಲ್ ವಾಸ್ ಪ್ರಿಪೇರ್ಡ್ ಬೈ ದ ಶೆಫ್. ಇಲ್ಲಿ ನೋಡಿ, ಇದು ಕಾಮನ್, ದ ಶೆಫ್ ಪ್ರಿಪೇರ್ಡ್ ದ ಮೀಲ್. ಇದನ್ನು ಪ್ಯಾಸಿವ್ ವಾಯ್ಸ್ ಮಾಡಬೇಕಾಗಿರೋದು ದ ಮೀಲ್ ಈ ಕಡೆ ಬರುತ್ತೆ, ಪ್ರಿಪೇರ್ಡ್ ಅಂತ ಇದೆ. ಫಸ್ಟ್ ಯಾವ ಟೆನ್ಸಲ್ಲಿ ಇದೆ ಅಂತ ನೋಡ್ಕೋಬೇಕು. ಪ್ರಿಪೇರ್ಡ್ ಇದು ಸಿಂಪಲ್ ಯಾವುದರಲ್ಲಿದೆ, ಪ್ರೆಸೆಂಟ್ ಸಾರಿ ಪಾಸ್ಟ್ ಟೆನ್ಸಲ್ಲಿದೆ. ಇಲ್ಲಿ ಪ್ರಿಪೇರ್ಡ್ ಅಂತ ಇದೆ, ಹಾಗಾಗಿ ನಾವು ವಾಸನ್ನು ಸೇರಿಸ್ಕೋಬೇಕು. ಇದು ಪಾಸ್ಟ್ ಟೆನ್ಸಲ್ಲಿದೆ ಹಾಗಾಗಿ. ಸೊ ಪ್ರಿಪೇರ್ಡ್ ಹಾಗೇ ಇರುತ್ತೆ. ಬೈ ಶೆಫ್, ಬೈಯನ್ನು ಆ್ಯಡ್ ಮಾಡಬೇಕು ಲಾಸ್ಟಿಗೆ, ಯಾರಿಂದ? ಶೆಫಿಂದ. ಸೊ ಹಾಗಾಗಿ ಬೈ ಅಂತ ಇದೆ ಅಂತ ನೀವು ಸಡನ್ನಾಗಿ ಹೀಗೆ ಒಂದೆರಡು ಮೂರಲ್ಲಿ ಬೈ ಅಂತ ಕೊಟ್ಟರೆ ಎಗೇನ್ ಕನ್ಫ್ಯೂಷನ್ ಆಗುತ್ತೆ. ಬಟ್ ಇಲ್ಲಿ ಕೊಟ್ಟಿಲ್ಲ, ಹಾಗಾಗಿ ಬೇಗ ನಾವು ಅನಲೈಸ್ ಮಾಡ್ಬೋದು. ದ ಮೀಲ್ ವಾಸ್ ಪ್ರಿಪೇರ್ಡ್ ಬೈ ದ ಶೆಫ್ ಅಂತ. ಓಕೆ, ನೆಕ್ಸ್ಟ್ ನೋಡಿ, 38. ವಾಟ್ ವಾಸ್ ದ ವರ್ಡ್ ಈಸ್ ಕ್ವಿಕ್ಲಿ ಇನ್ ದ ಸೆಂಟೆನ್ಸ್? ಅಡ್ಜೆಕ್ಟಿವೋ, ನೌನೋ, ವರ್ಬೋ, ಅಡ್ವರ್ಬೋ? ಇಟ್ ಈಸ್ ಅ ಅಡ್ವರ್ಬ್. 39. ವಿಚ್ ಆಫ್ ದೀಸ್ ಈಸ್ ಅ ಸಬಾರ್ಡಿನೇಟಿಂಗ್ ಕನ್ಜಂಕ್ಷನ್? ಸಬಾರ್ಡಿನೇಟಿಂಗ್ ಕನ್ಜಂಕ್ಷನ್ ಅಂದರೆ ಯಾವುದು? ಆ್ಯಂಡ್, ಬಟ್, ಬಿಕಾಸ್, ಆರ್. ಕನ್ಜಂಕ್ಷನಲ್ಲಿ ಮತ್ತೆ ಡಿಫ್ರೆಂಟ್ ಟೈಪ್ಸ್ಗಳಿದೆ, ಕೋಆರ್ಡಿನೇಟಿವ್ ಕನ್ಜಂಕ್ಷನ್, ಸಬಾರ್ಡಿನೇಟಿಂಗ್ ಕನ್ಜಂಕ್ಷನ್ಸ್ ಅಂತ.
ಸೊ ಇದರಲ್ಲಿ ಬಿಕಾಸ್ ಅನ್ನೋದು ಅಂದರೆ ನಾವು ಯಾವುದನ್ನಾದ್ರೂ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳ್ತೀವಲ್ವಾ, ಅದನ್ನು ಸಬಾರ್ಡಿನೇಟಿಂಗ್ ಆಗಿ ಯೂಸ್ ಮಾಡ್ತೀವಿ. ನನಗೆ ಮಾಡಲಿಕ್ಕೆ ಬಂದೆ ಬಿಕಾಸ್ ಇದಾಯಿತು ಹಾಗಾಗಿ ಅದಾಗಲಿಲ್ಲ. ಓಕೆ, ಈ ಥರ ರೀಸನ್ಸ್ಗಳನ್ನ ಕೊಡ್ತೀವಲ್ವಾ, ನಾವು ಇದನ್ನ ಕೊಡಬೇಕಾದ್ರೆ ನಾವು ಸಬಾರ್ಡಿನೇಟಿಂಗ್ ಕನ್ಜಕ್ಷನ್ಸ್ಗಳನ್ನ ಯೂಸ್ ಮಾಡ್ತೀವಿ. 41. ಐಡೆಂಟಿಫೈ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಇನ್ ದ ಸೆಂಟೆನ್ಸ್. ನೀದರ್ ಆಫ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಕಂಪ್ಲೀಟೆಡ್ ದ ಅಸೈನ್ಮೆಂಟ್. ಹ್ಯಾವೋ, ಹ್ಯಾಸೋ, ಆರೋ, ವರ್ರೋ. ನೀದರ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾಸ್ ಕಂಪ್ಲೀಟೆಡ್ ದ ಅಸೈನ್ಮೆಂಟ್. ಓಕೆ, ಹ್ಯಾಸ್ ಕಂಪ್ಲೀಟೆಡ್ ದ ಅಸೈನ್ಮೆಂಟ್. 41 ನೋಡಿ, ಚೂಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್. ಶಿ ಡ್ಯಾಶ್ ಟು ದ ಸ್ಟೋರ್ ಎಸ್ಟರ್ಡೇ. ಗೋ ಇದು, ಹಾಂ ವೆಂಟ್ ಇದು ಹೇಳಿದ್ದಲ್ವಾ, ಹಾಂ ವೆಂಟ್. ವಿಚ್ ಸೆಂಟೆನ್ಸ್ ಯೂಸಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ಅಬ್ಜೆಕ್ಟಿವ್? ವಿಸ್ ಅಬ್ಜೆಕ್ಟಿವ್. ಸೊ ಇದರಲ್ಲಿ ಯಾವುದು? ಆಪ್ಷನ್ ನಂಬರ್ ಸಿ, ದಿಸ್ ಈಸ್ ದ ಬೆಸ್ಟ್ ಒಪಿನಿಯನ್. ಓಕೆ, ಸೇಮ್ ಸೇಮ್ ಅಂತ ಅನ್ಕೋಬೇಡಿ. ದಿಸ್ ಈಸ್ ದ ಮೋರ್ ಬೆಟರ್ ಆಪ್ಷನ್, ದಿಸ್ ಈಸ್ ದ ಮೋಸ್ಟ್ ಬೆಟರ್ ಆಪ್ಷನ್, ದಿಸ್ ಈಸ್ ದ ಬೆಸ್ಟ್ ಆಪ್ಷನ್, ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಅಲ್ವಾ, ದಿಸ್ ಈಸ್ ದ ವೆರಿ ಬೆಸ್ಟ್ ಆಪ್ಷನ್ ಅಂತ. ಈ ಥರ ನಾವೆಲ್ಲೂ ಯೂಸ್ ಮಾಡೋದಿಲ್ಲ. ಆ್ಯಂಡ್ ನಾವು ಯೂಸ್ ಮಾಡಿದ್ದಿಲ್ಲ, ಕರೆಕ್ಟ್ ಅಲ್ಲ ಇದು. ನಾವು ಕರೆಕ್ಟ್ ಅಬ್ಜೆಕ್ಟಿವ್ ಫಾರ್ಮನ್ನು ಎಲ್ಲಿ ಯೂಸ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್, ಇದೇ ಬೆಸ್ಟ್ ಆಪ್ಷನ್ ಅಂತ ಹೇಳ್ತಾರೆ. ಅದು ಮೋರ್ ಬೆಟರ್, ಮೋಸ್ಟ್ ಬೆಟರ್ ಅಲ್ಲ. 42. ಐಡೆಂಟಿಫೈ ದ ಪ್ರನೌನ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸ್. ದೇ ಗೇವ್ ದ ಅವಾರ್ಡ್ ಟು ಹರ್. ದೇ ಗೇವ್ ದ ಅವಾರ್ಡ್ ಟು ಹರ್. ಸೊ ಇದರಲ್ಲಿ ಯಾವುದು? ಅಂದೇ ಒಂದು ಸೆಕೆಂಡು. ಓಕೆ ಸಾರಿ, ಹಾಂ ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ದೇ ಗೇವ್ ದ ಅವಾರ್ಡ್ ಟು ಹರ್. ಇದರಲ್ಲಿ ದೇ ಗೇವ್ ಅವಾರ್ಡ್ ಹರ್, ಇದರಲ್ಲಿ ಪ್ರನೌನ್ ಯಾವುದು? ಆಪ್ಷನ್ ನಂಬರ್ ಎ ಮತ್ತು ಡಿ ಎರಡೂ ಕೂಡ ಪ್ರನೌನ್ ಆಗುತ್ತೆ. ನಾನು ಪ್ರೀವಿಯಸ್ ಸೆಂಟೆನ್ಸ್ ಹೇಳಿದ್ನಲ್ವಾ ಹೀಸ್ ಹರ್, ಅಲ್ಲಿ ಕೂಡ ಎರಡೂ ಕೂಡ ಆಗಬೇಕಿತ್ತು. ಇಲ್ಲೂ ಕೂಡ ಅಷ್ಟೇ, ದೇ ಮತ್ತು ಹರ್ ಎರಡೂ ಕೂಡ ಪ್ರನೌನ್ಸೆ. ಓಕೆನಾ? ಇನ್ ದ ಸೆಂಟೆನ್ಸ್ ದ ಕ್ಯಾಟ್ ಕ್ವಿಕ್ಲಿ ಜಂಪ್ಡ್ ಓವರ್ ದ ಫೆನ್ಸ್. ವಿಚ್ ವರ್ಡ್ ಇಸ್ ದ ಅಡ್ವರ್ಬ್? ಕ್ಯಾಟ್ ಕ್ವಿಕ್ಲಿ ಜಂಪ್ಡ್ ಫೆನ್ಸ್. ಅಗೇನ್ ಕ್ವಿಕ್ಲಿ ಇಸ್ ಅ ಅಡ್ವರ್ಬ್. ಐಡೆಂಟಿಫೈ ದ ಪ್ರಿಪೋಸಿಷನ್ ಇನ್ ದ ಸೆಂಟೆನ್ಸ್. ದ ಬುಕ್ ಈಸ್ ಅಂಡರ್ ದ ಟೇಬಲ್. ಬುಕ್ ಅನ್ನೋದು ಅಗೇನ್ ನೌನ್ ಆಗುತ್ತೆ, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ, ಅಂಡರ್ ಅನ್ನೋದು ಪ್ರಿಪೋಸಿಷನ್ ಆಗುತ್ತೆ, ಟೇಬಲ್ ಅನ್ನೋದು ಅಗೇನ್ ಆಬ್ಜೆಕ್ಟ್ ಅದು ವರ್ಬ್ ಆಗುತ್ತೆ. ಓಕೆ, ಅಂಡರ್ ಇಸ್ ದ ಕರೆಕ್ಟ್ ಆಪ್ಷನ್. ಚೂಸ್ ದ ಕರೆಕ್ಟ್ ಆರ್ಟಿಕಲ್. ಐ ಸಾ ಡ್ಯಾಶ್ ಎಲಿಫೆಂಟ್ ಅಟ್ ದ ಝೂ. ಎ ಆ್ಯಂಡ್ ದ, ನೋ ಆರ್ಟಿಕಲ್ ನೀಡೆಡ್. ಕೆಲವೊಂದಕ್ಕೂ ಆರ್ಟಿಕಲ್ಲು ಕೂಡ ಬರೋದಿಲ್ಲ, ಆ ಥರದ್ದು ಕೂಡ ಕೇಳ್ತಾರೆ. ಸೊ ಇಲ್ಲಿ ಆ್ಯನ್. ವಿಚ್ ಸೆಂಟೆನ್ಸ್ ಯೂಸಸ್ ದ ಡೆಫಿನೆಟ್ ಆರ್ಟಿಕಲ್ ಕರೆಕ್ಟ್ಲಿ? ಇದರಲ್ಲಿ ಯಾವ ಸೆಂಟೆನ್ಸಲ್ಲಿ ಡೆಫಿನೆಟ್ ಆರ್ಟಿಕಲ್, ಡೆಫಿನೆಟ್ ಆರ್ಟಿಕಲ್ ಯಾವುದು ಹೇಳ್ರಿ? ದನ. ದನ ಎಲ್ಲಿ ಕರೆಕ್ಟಾಗಿ ಯೂಸ್ ಮಾಡಿದ್ದಾರೆ? ದ ಮೂನ್ ಆರ್ಬಿಟ್ಸ್ ಅರ್ತ್. ದ ಮೂನ್ ಆರ್ಬಿಟ್ಸ್ ಅರ್ತ್ ಆ್ಯಂಡ್ ಮೂನ್ ಆರ್ಬಿಟ್ಸ್ ಅರ್ತ್. ಮೂನ್ ಆರ್ಬಿಟ್ಸ್ ಅರ್ತ್ ಯಾವುದರಲ್ಲಿ? ಆಪ್ಷನ್ ನಂಬರ್ ಎನಲ್ಲಿ. ಇನ್ನು ಯಾವುದರಲ್ಲೂ ಕೂಡ ದನ ಯೂಸೇ ಮಾಡಿಲ್ಲ, ಡೆಫಿನೆಟ್ ಆರ್ಟಿಕಲ್ ದನ ಆಪ್ಷನ್ ನಂಬರ್ ಎನಲ್ಲಿ ಅಷ್ಟೇ ಯೂಸ್ ಮಾಡಿರೋದು. ದ ಮೂನ್ ಆರ್ಬಿಟ್ಸ್ ಅರ್ತ್. 48. ವಾಟ್ ಈಸ್ ದ ಕಂಪ್ಯಾರಿಟಿವ್ ಫಾರ್ಮ್ ಆಫ್ ಬ್ಯಾಡ್? ಬ್ಯಾಡಿನ ಕಂಪ್ಯಾರಿಟಿವ್ ಫಾರ್ಮ್ ಯಾವುದು? ಗುಡ್, ಬೆಟರ್, ಬೆಸ್ಟ್ ಆಯ್ತಪ್ಪ. ಬ್ಯಾಡಿನ ಕಂಪ್ಯಾರಿಟಿವ್ ಫಾರ್ಮ್ ಬ್ಯಾಡ್,
ವರ್ಸ್ ವರ್ಸ್ಟ್ ಅಲ್ವಾ. ಸೊ ಹಾಗಾಗಿ ಕಂಪ್ಯಾರಿಟಿವ್ ಫಾರ್ಮ್ ವರ್ಸ್ ಆಗುತ್ತೆ, ಸೂಪರ್ಲೇಟಿವ್ ವರ್ಸ್ಟ್ ಆಗುತ್ತೆ. ಐಡೆಂಟಿಫೈ ದ ಸೂಪರ್ಲೇಟಿವ್ ಫಾರ್ಮ್ ಆಫ್ ದ ಸೆಂಟೆನ್ಸ್. ಮೌಂಟ್ ಎವರೆಸ್ಟ್ ಈಸ್ ದ ಹೈಯೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್. ಇದರಲ್ಲಿ ಸೂಪರ್ಲೇಟಿವ್ ವರ್ಡ್ ಅಥವಾ ಸೂಪರ್ಲೇಟಿವ್ ಸೆಂಟೆನ್ಸ್ ಯಾವುದನ್ನು ಹೇಳುತ್ತೆ ಅಥವಾ ಸೂಪರ್ಲೇಟಿವ್ ವರ್ಡ್ ಯಾವುದು ಅಂತಲೂ ಆಗ್ಬೋದು. ಮೌಂಟೋ, ಹೈಯೆಸ್ಟೋ, ಮೌಂಟೇನೋ, ವರ್ಲ್ಡ್. ಸೂಪರ್ಲೇಟಿವ್ನ ಯಾವ ವರ್ಡ್ ಇಂಡಿಕೇಟ್ ಮಾಡುತ್ತೆ ಅಂದರೆ ಹೈಯೆಸ್ಟ್. ಓಕೆ, ವಿಚ್ ಈಸ್ ದ ಕರೆಕ್ಟ್ ಪ್ಯಾಸಿವ್ ಫಾರ್ಮ್ ಆಫ್ ದ ಶೆಫ್ ಈಸ್ ಬೇಕಿಂಗ್ ಕೇಕ್. ದ ಶೆಫ್ ಈಸ್ ಬೇಕಿಂಗ್ ಕೇಕ್, ಇದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇದರ ಪ್ಯಾಸಿವ್ ಫಾರ್ಮ್ ಏನು ನೋಡಿ, ದ ಶೆಫ್ ಈಸ್ ಬೇಕಿಂಗ್ ಕೇಕ್ ಅಂತ ಇದೆ ಅಲ್ವಾ. ಇದು ಯಾವ ಟೆನ್ಸಲ್ಲಿ ಇದೆ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದೆ. ಓಕೆ, ಇದನ್ನು ನೋಡಿ, ದ ಶೆಫ್ ಈಸ್ ಕೇಕಿಂಗ್ ಬೇಕ್. ಇದರಲ್ಲಿ ಫಸ್ಟ್ ಏನು ಬರಬೇಕು? ಆ ಕೇಕ್ ಬರಬೇಕು. ಓಕೆ, ಇದನ್ನು ನಾವು ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಆನ್ಸರ್ ನೋಡಿದರೆ, ಇದನ್ನು ನಾವು ಯಾವುದ್ರಲ್ಲಿ ಬರಬೇಕು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದೆ ಅಲ್ವಾ. ಸೊ ಇದನ್ನು ನಾವು ವಾಪಸ್ ತಿರ್ಗಾ ಪ್ಯಾಸಿವಲ್ ಮಾಡಬೇಕು ಅಂದ್ರೂ ಅಷ್ಟೇ. ಇದನ್ನೇನು ಮಾಡಬೇಕು, ಬೇಕಿಂಗ್ ಅಂತ ಇದೆ ಅಲ್ವಾ, ಇದನ್ನು ಮಾತ್ರ ಪಾಸ್ಟಿಗೆ ಮಾಡಬೇಕು. ಇನ್ನು ಸೆಂಟೆನ್ಸ್ ಮಾತ್ರ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲೇ ಇರಬೇಕು, ಬಟ್ ಆದರೆ ವರ್ಡ್ ಮಾತ್ರ ಅಂದರೆ ವರ್ಬ್ ಇದೆ ಅಲ್ವಾ ಅದು ಪಾಸ್ಟಿಗೆ ಹೋಗಬೇಕು. ದ ಕೇಕ್ ಆಯಿತಾ, ಈಸ್ ಅಂತ ಹಾಗೆ ಇದೆ, ಐ ಎನ್ ಜಿ ಫಾರ್ಮ್ ಅಂತ ಅಂದರೆ ಕಂಟಿನ್ಯೂಸ್ ಟೆನ್ಸಲ್ಲಿ ಇದ್ದರೆ ಇಲ್ಲಿ ನಾವು ಪ್ಯಾಸಿವ್ ವಾಯ್ಸ್ ಮಾಡಬೇಕಾದ್ರೆ ಬೀಯಿಂಗ್ ಅಂತ ಸೇರಿಸ್ಬೇಕು. ದ ಕೇಕ್ ಈಸ್ ಬೀಯಿಂಗ್, ಬೇಕಿಂಗ್ ಅಂತ ಇದೆ, ಡಬಲ್ ಕಂಟಿನ್ಯೂಸ್ ಫಾರ್ಮ್ ನಾವು ಸೇರಿಸ್ಲಿಕ್ಕಾಗಲ್ಲ, ಅದನ್ನು ಬೇಕ್ಡ್ ಮಾಡ್ತೀವಿ ಬೈ ದ ಶೆಫ್. ಸೊ ಹಾಗಾಗಿ ಆಪ್ಷನ್ ನಂಬರ್ ಎ ಈಸ್ ದ ಕರೆಕ್ಟ್ ಆನ್ಸರ್. ದ ಕೇಕ್ ಈಸ್ ಬೀಯಿಂಗ್ ಬೇಕ್ಡ್ ಬೈ ದ ಶೆಫ್. ಇದು ಆಕ್ಟಿವೈಸ್ ಪಾಸಿವ್ ವಾಯ್ಸ್, ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಇದನ್ನು ಸ್ವಲ್ಪ ನೀವು ಟ್ರಿಕ್ಸ್ ಮೂಲಕ ಒಂದೆರಡು ಮಾರ್ಕ್ಸಿಗೆ ಏನಾದಾದರೆ ಈ ಥರನೇ ನೀವು ಕಲೀರಿ. ಇನ್ ಡೀಟೇಲ್ ಆಗಿ ಅಂತಂದರೆ ಇಟ್ ವಿಲ್ ಟೇಕ್ ಅ ಟೈಮ್ ಟು ಲರ್ನ್ ಆಕ್ಟಿವ್ ಪ್ಯಾಸಿವ್ ವಾಯ್ಸ್, ರಿಪೋರ್ಟೆಡ್ ಸ್ಪೀಚ್, ಅದನ್ನೆಲ್ಲ ಕಲಿಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಮ್ಮ ಚಾನಲ್ಸಲ್ಲೇ ಬೇರೆ ವೀಡಿಯೋಸ್ಗಳಿದೆ, ರೆಫರ್ ಮಾಡಿ. ಕನ್ವರ್ಟ್, ದೇ ವಿಲ್ ಅನೌನ್ಸ್ ದ ರಿಸಲ್ಟ್ ಟುಮಾರೋ. ಇದನ್ನು ಕೂಡ ಪ್ಯಾಸಿವ್ ವಾಯ್ಸ್ ಮಾಡಬೇಕಂತೆ. ದೇ ವಿಲ್ ಅನೌನ್ಸ್ ದ ರಿಸಲ್ಟ್ ಟುಮಾರೋ. ಓಕೆ, ದ ರಿಸಲ್ಟ್ಸ್ ಏನಾಗುತ್ತೆ? ಡು ಯು ಹ್ಯಾವ್ ಎನಿ ಐಡಿಯಾ? ದ ರಿಸಲ್ಟ್ಸ್ ಅದು ಫಸ್ಟ್ ಬಂತು, ವಿಲ್ ಬಿ ಆಗುತ್ತೋ, ಆರ್ ಬೀಯಿಂಗ್ ಆಗುತ್ತೋ, ಏನಾಗುತ್ತೆ? ಇಲ್ಲಿ ಇದು ಆಲ್ರೆಡಿ ಫ್ಯೂಚರ್ ಟೆನ್ಸಲ್ಲಿ ಇದೆ, ನಾವೇನು ಮಾಡಬೇಕು? ಅಗೇನ್ ಅದು ಫ್ಯೂಚರಲ್ಲೇ ಇರುತ್ತೆ. ಅಂದರೆ ಲೈಕ್ ನಾವು ಪ್ಯಾಸಿವಿ ಕನ್ವರ್ಟ್ ಮಾಡಿದಾಗ್ಲೂ ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದ ರಿಸಲ್ಟ್ ವಿಲ್ ಬಿ ಅನೌನ್ಸ್ಡ್ ಟುಮಾರೋ. ಇಲ್ಲಿ ಬೈ ಟುಮಾರೋ ಅಂತ ಹೇಳೋಕ್ಕಾಗೋದಿಲ್ಲ. ಓಕೆ, ದ ರಿಸಲ್ಟ್ಸ್ ವಿಲ್ ಬಿ ಅನೌನ್ಸ್ಡ್ ಟುಮಾರೋ ಅಷ್ಟೇ. ಇಲ್ಲಿ ಅನೌನ್ಸ್ ಅಂತ ಇದೆ, ಅದನ್ನ ಅನೌನ್ಸ್ಡ್ ಮಾಡಿದ್ದೀವಿ. ವಿಲ್ ಅಂತ ಇದೆ, ವಿಲ್ ಬಿ ಆ್ಯಡ್ ಮಾಡಿದ್ದೀವಿ. ಹೀ ಸೆಡ್ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಟು ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ಚೇಂಜ್ ಮಾಡಬೇಕು ಇದನ್ನು. ಹೀ ಸೆಡ್ ಅಂತ ಇದೆ, ಹೀ ಸೆಡ್ ದಟ್ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್. ಇಲ್ಲಿ ಏನು ಮಾಡಬೇಕು ಅಂದರೆ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಇದೆ ಅಲ್ವಾ, ಇದನ್ನು ನಾವು ಪಾಸ್ಟ್ ಕಂಟಿನ್ಯೂಸಿಗೆ ಮಾಡಬೇಕು. ಸೊ ಹೀ ಸೆಡ್, ಅವನು ಹೇಳ್ದ, ಅವನು ಹೋಗ್ತಿದ್ದಾನೆ ಅಂತಂದರೆ ಅವನು, ದಟ್ ಮೀನ್ಸ್ ಹೀ. ಪಾಸ್ಟ್ ಕಂಟಿನ್ಯೂಸ್ ಅಂದರೆ ವಾಸ್ ಸೇರಿಸ್ಬೇಕು, ಗೋಯಿಂಗ್ ಹಾಗೆ ಇರುತ್ತೆ, ಟು ದ ಮಾರ್ಕೆಟ್. ಸೊ ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಹೀ ಸೆಡ್ ದಟ್ ಹೀ ವಾಸ್ ಗೋಯಿಂಗ್ ಟು ದ ಮಾರ್ಕೆಟ್. ಓಕೆ, ಹೀ ಸೆಡ್ ದಟ್. ಇಲ್ಲಿ ಹೀ ಸೆಡ್ ಅಂತ ಈ ಥರ ಸಿಂಪಲ್, ಇದು ಆ್ಯಕ್ಚುಲಿ ಸಿಂಪಲ್ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ಬೋದು. ಈ ಥರ ಕೊಟ್ಟರೆ ನಮ್ಮದು ಲಕ್ಕು. ಸೊ ಇಲ್ಲೇನಿರುತ್ತೆ, ಇಲ್ಲಿ ಯಾವ ಪ್ರನೌನ್ ಇರುತ್ತೆ ಅದೇ ನಮಗೆ ಬರೋದು ಕಂಟಿನ್ಯೂಸ್ ಆಗಿ. ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದೆ, ನಾವು ಪಾಸ್ಟ್ ಕಂಟಿನ್ಯೂಸ್, ಅದರದ್ದು ನೆಕ್ಸ್ಟ್ ಟೆನ್ಸಿಗೆ ಮಾಡಬೇಕು ನಾವು. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ. ರಿಪೋರ್ಟೆಡ್ ಸ್ಪೀಚ್ ಕೊಟ್ಟರೆ ಈ ಕೊಟ್ಟಿರೋಂಥ ಟೆನ್ಸ್ನ ನೆಕ್ಸ್ಟ್ ಟೆನ್ಸಿಗೆ ಮಾಡಬೇಕು ನಾವು. ಅಂದರೆ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ, ನಾವು ಪಾಸ್ಟ್ ಕಂಟಿನ್ಯೂಸಿಗೆ ಮಾಡಬೇಕು ಆ ಥರ. ಕನ್ವರ್ಟ್, ಇದು ಕೂಡ ರಿಪೋರ್ಟೆಡ್ ಸ್ಪೀಚ್ ನೋಡಿ. ಶಿ ಆಸ್ಕ್ಡ್ ವೇರ್ ಈಸ್ ದ ಲೈಬ್ರರಿ. ಓಕೆ, ಶಿ ಆಸ್ಕ್ಡ್, ಇದು ಕೂಡ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ, ವೇರ್ ಇಸ್ ದ ಲೈಬ್ರರಿ. ಓಕೆ, ಇದನ್ನು ನೀವು ಇನ್ವರ್ಟೆಡ್ ಕಮ್ ಒಳಗಡೆ ಇರೋದನ್ನ ನೋಡ್ಕೊಳ್ಳಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಈಗ ನಾವು ಸಿಂಪಲ್ ಪಾಸ್ಟ್ ಮಾಡಬೇಕು. ವೇರ್ ಅನ್ನೋದು ಹಾಗೆ ಇರುತ್ತೆ, ಈಸ್ ಬದಲಿಗೆ ವಾ, ಸಾರಿ ಪಾಸ್ಟ್ ಟೆನ್ಸಿಗೆ ಹೋಗೋದಾದ್ರೆ ನಾವು ವಾಸನ್ನು ಸೇರಿಸ್ಬೇಕು.
ಏನನ್ನ ಸೇರಿಸ್ತೀವಿ? ಶಿ ಆಸ್ಕ್ಡ್ ವೇರ್ ದ ಲೈಬ್ರರಿ ವಾಸ್. ಓಕೆ, ವೇರ್ ದ ಲೈಬ್ರರಿ ವಾಸ್ ಅಂದರೆ ರಿಪೋರ್ಟೆಡ್ ಸ್ಪೀಚ್ ನಾವು ಕನ್ವರ್ಟ್ ಮಾಡಿರ್ತೀವಲ್ವಾ, ವೇರ್ ವಾಸ್ ದ ಲೈಬ್ರರಿ ಅನ್ನೋದಕ್ಕಿಂತ ವೇರ್ ದ ಲೈಬ್ರರಿ ವಾಸ್ ಆವಾಗ ಕ್ವಶನ್ ಮಾರ್ಕ್ನ ತೆಗಿಬೇಕು. ಐಡೆಂಟಿಫೈ ದ ಟೆನ್ಸ್. ಐ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಫಾರ್ 3 ಅವರ್ಸ್. ಇಲ್ಲಿ ಹ್ಯಾವ್ ಬೀನ್ ಅಂತ ಇದೆ, ಸ್ಟಡಿಯಿಂಗ್ ಅಂತ ಇದೆ, ಹ್ಯಾವ್ ಮತ್ತು ಹ್ಯಾಸನ್ನ ಓಕೆ ಯಾವ್ದ್ರಲ್ಲಿ ಸೇರಿಸ್ತೀವಿ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಸೇರಿಸ್ತೀವಿ. ಬಟ್ ಅದರಲ್ಲಿ ಸ್ಟಡಿಯಿಂಗ್ ಅಂತ ಇದೆ, ಹಾಗಾಗಿ ಬೀನ್ ಸ್ಟಡಿಯಿಂಗ್ ಅಂತ ಇದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಆಪ್ಷನ್ ನಂಬರ್ ಸಿ. ವಿಸ್ ಸೆಂಟೆನ್ಸ್ ಈಸ್ ಇನ್ ದ ಪಾಸ್ ಪರ್ಫೆಕ್ಟ್. ಈ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಪಾಸ್ ಪರ್ಫೆಕ್ಟ್, ಪಾಸ್ ಪರ್ಫೆಕ್ಟ್ ಅಂದ ತಕ್ಷಣ ಮೈಂಡಿಗೆ ಏನು ಬರಬೇಕು? ಸೆಂಟೆನ್ಸಲ್ಲಿ ಹ್ಯಾಡ್ ಇರಬೇಕು. ಹ್ಯಾಡ್ ಅಂತ ಎಲ್ಲಿರುತ್ತೋ ಅದು ನಮಗೆ ಬೇಗ ಕಣ್ಣಿಗೆ ಕಾಣಿಸ್ಬೇಕು. ಐ ಹ್ಯಾಡ್ ಈಟನ್ ಬಿಫೋರ್ ಶಿ ಅರೈವ್ಡ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇದ್ಯಾವ ಟೆನ್ಸಲ್ಲಿ ಇದೆ? ಶಿ ವಾಸ್ ಈಟಿಂಗ್ ವೆನ್ ಶಿ ಅರೈವ್ಡ್, ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಇದೆ. ಐ ಏಟ್ ಬಿಫೋರ್ ಶಿ ಅರೈವ್ಡ್, ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಇದೆ. ಐ ಹ್ಯಾವ್ ಈಟನ್ ಬಿಫೋರ್ ಶಿ ಅರೈವ್ಡ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಇದೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಇರೋದು ಆಪ್ಷನ್ ನಂಬರ್ ಸಿ. ಫಿಫ್ಟಿ ಸಿಕ್ಸ್. ವಿಚ್ ಈಸ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಇನ್ ದಿಸ್ ಸೆಂಟೆನ್ಸ್? ಈದರ್ ದ ಕ್ಯಾಟ್ಸ್ ಆರ್ ಡಾಗ್ಸ್ ಡ್ಯಾಶ್ ದ ಮಿಲ್ಕ್. ಡ್ರಿಂಕ್, ಡ್ರಿಂಕ್ಸ್, ಈಸ್ ಡ್ರಿಂಕಿಂಗ್, ಆರ್ ಡ್ರಿಂಕಿಂಗ್. ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಯಾವುದು? ಕ್ಯಾಟ್ಸ್ ಅಂಡ್ ಡಾಗ್ಸ್ ಆರ್ ಡ್ರಿಂಕ್ಸ್ ದ ಮಿಲ್ಕ್. ಅಲ್ಲಿ ಆಲ್ರೆಡಿ ಕ್ಯಾಟ್ಸ್ ಅಂಡ್ ಡಾಗ್ ಅಂತ ಹೇಳಿದ್ದಾರೆ. ಅಲ್ಲಿ ಕ್ಯಾಟ್ಸ್ ಗಳು ಮತ್ತೆ ನಾಯಿ, ಡ್ರಿಂಕ್ಸ್ ದ ಮಿಲ್ಕ್ ಅಷ್ಟೆ. ಇದು ಯಾವುದಕ್ಕೆ ಎಕ್ಸಾಂಪಲ್, ಯಾವ ಟೆನ್ಸಿಗೆ ಹೇಳಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸಿಗೆ ಎಕ್ಸಾಂಪಲ್. ಈ ಶಿ ಇಟ್ ಕಡೆ ಇದ್ದಾಗ ವರ್ಬಿನ ಜೊತೆಗೆ ಎಸ್ ಫಾರ್ಮ್ ಸೇರಿಸ್ತೀವಿ ಅಂತ ಹೇಳ್ತೀವಲ್ವಾ, ಅದಕ್ಕೆ. ಐಡೆಂಟಿಫೈ ದ ಹೆಲ್ಪಿಂಗ್ ವರ್ಬ್ ಇನ್ ದ ಸೆಂಟೆನ್ಸ್. ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಆಲ್ ಡೇ. ಶಿ ಹ್ಯಾಸ್ ಬೀನ್ ವರ್ಕಿಂಗ್, ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು? ಹ್ಯಾಸ್, ಆಪ್ಷನ್ ನಂಬರ್ ಬಿ, ಹ್ಯಾಸ್ ಇಸ್ ದ ಹೆಲ್ಪಿಂಗ್ ವರ್ಬ್. ಚೂಸ್ ದ ಕರೆಕ್ಟ್ ಹೋಮೋಫೋನ್. ಹೋಮೋಫೋನ್ ಅಂತ ಅಂದರೆ ಫೋನ್ ಅಂತಂದರೆ ಒಂದೇ ಥರ ಸೌಂಡ್ ಬರುವಂಥದ್ದು, ಹೋಮೋಫೋನ್. ದ ಕಿಂಗ್ ಸ್ಯಾಟ್ ಆನ್ ಹಿಸ್ ಥ್ರೋನ್, ಥ್ರೋನ್, ಥ್ರೋ, ಥ್ರೋ. ಇದರಲ್ಲಿ ಕರೆಕ್ಟ್ ಫಾರ್ಮ್ ಆಫ್ ಹೋಮ್, ಇಲ್ಲೆಲ್ಲ ಒಂದೇ ಸೌಂಡ್ ಬರ್ತಿದೆ ಬಟ್ ಆದರೆ ಸ್ಪೆಲ್ಲಿಂಗು ಕೂಡ ಕರೆಕ್ಟ್ ಇರಬೇಕಲ್ವಾ, ಯಾವುದದು? ಇಟ್ಸ್ ಆಪ್ಷನ್ ನಂಬರ್ ಬಿ, ಥ್ರೋನ್. ದ ಕಿಂಗ್ ಸ್ಯಾಟ್ ಆನ್ ಹಿಸ್ ಥ್ರೋನ್. ಫಸ್ಟ್ ಒನ್ ಥ್ರೋನ್ ಅಂದರೆ ಥ್ರೋನ್ ಅಂದರೆ ಬಿಸಾಕೋದು, ಥ್ರೋ ಇನ್ ವಿ ತ್ರೀ ಫಾರ್ಮ್ ಅದು ಥ್ರೋನ್. ಥ್ರೂ ಅಂತ ಅಂದರೆ ಅದರ ಮೂಲಕ ಅಂತ, ಬಟ್ ಆದರೆ ಇಲ್ಲಿ ಥ್ರೋನ್ ಅಂತಂದರೆ ಕಿರೀಟ. ದ ಸೆಂಟೆನ್ಸ್ ದ ಟ್ರೀಸ್ ಹ್ಯಾಸ್ ಅ ಥಿಕ್ ಬಾರ್ಕ್ ಆ್ಯಂಡ್ ಡಾಗ್ ಬಾರ್ಕ್ ಲೌಡ್ಲಿ. ದ ವರ್ಡ್ ಬಾರ್ಕ್ ಈಸ್ ಅನ್ ಎಕ್ಸಾಂಪಲ್. ಇಲ್ಲಿ ನೋಡಿ, ಟ್ರೀಸ್ಗಳಿಗೆ ಥಿಕ್ ಬಾರ್ಕ್ ಇರುತ್ತೆ ಅಂದರೆ ತೊಗಟೆ ಅಂತ ಹೇಳ್ತೀವಲ್ವ, ಅದು. ಇಲ್ಲಿ ಡಾಗ್ ಬಾರ್ಕ್ ಲೌಡ್ಲಿ, ನಾಯಿ ತುಂಬ ಜೋರಾಗಿ ಬೊಗಳ್ತಾ ಇತ್ತು ಅನ್ನೋದಕ್ಕೂ ಬಾರ್ಕ್ ಅಂತೀವಿ. ಇದರಲ್ಲಿ ಈ ಬಾರ್ಕ್ ಅನ್ನೋ ವರ್ಡು ಹೋಮೋಫೋನ್ ಆಗುತ್ತೋ, ಹೋಮೋನೀಮ್ ಆಗುತ್ತೋ, ಸಿನನಿಮ್ ಆಗುತ್ತೋ, ಆ್ಯಂಟನಿಮ್ ಆಗುತ್ತೋ, ಏನಾಗುತ್ತೆ? ಇಲ್ಲಿ ಹೋಮೋಫೋನ್ ಅಂತಂದರೆ ಒಂದೇ ಸೌಂಡನ್ನ ಕೊಡೋ ಥರ ವರ್ಡ್ಸ್ಗಳು. ಓಕೆ, ಹೋಮೋನೀಮ್ಸ್ ಅಂತ ಅಂದರೆ ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ. ಓಕೆ, ಅಂದರೆ ಎರಡು ವರ್ಡ್ಸ್ಗಳು ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ. ನೆಕ್ಸ್ಟು ಸಿನನಿಮ್ ಇರುತ್ತೆ. ಸಿನನಿಮ್ ಅಂತಂದರೆ ಸಮಾನಾರ್ಥಕ ಪದ ಅಂತ, ಆ್ಯಂಟನಿಮ್ಸ್ ಅಂದರೆ ವಿರುದ್ಧಾರ್ಥಕ ಪದ. ಸೊ ಇಲ್ಲಿ ಎರಡು ಡಿಫ್ರೆಂಟ್ ಎರಡು ವರ್ಡ್ಸ್ಗಳಿದೆ, ಬಾರ್ಕ್ ಬಾರ್ಕ್. ಇಲ್ಲಿ ಒಂದೇ ವರ್ಡು, ಇದು ಹೋಮೋನಿಮಿಗೆ ಎಕ್ಸಾಂಪಲ್ಲು. ಇದು ನೋಡಿ, ಬಾರ್ಕ್ ಅನ್ನೋದು ಒಂದೇ ವರ್ಡು, ಬಟ್ ಆದರೆ ಇಟ್ ವಿಲ್ ಗಿವ್ ಅ ಡಿಫ್ರೆಂಟ್ ಮೀನಿಂಗ್ ವಿತ್ ದ ಸೆಂಟೆನ್ಸ್. ಓಕೆ, ಬಾರ್ಕ್ ಬಾರ್ಕ್ ಇದು ಹೋಮೋನೀಮ್, ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ, ಡಿಫ್ರೆಂಟ್ ಮೀನಿಂಗ್ ಕೊಡುತ್ತೆ. ಇದರಲ್ಲಿ
ಡಿಫ್ರೆಂಟ್ ಸ್ಪೆಲ್ಲಿಂಗ್ ಇರುತ್ತೆ, ಆದರೆ ಸೇಮ್ ಏನೋ ಪ್ರೊನೌನ್ಸಿಯೇಷನ್ ಕೊಡುತ್ತೆ. ಅದು ಹೋಮೋಫೋನ್ಸ್, ಇದು ಹೋಮೋನೀಮ್ಸ್. ಓಕೆ, ಲಾಸ್ಟ್ ಕ್ವಶನ್ ಆಫ್ ದಿಸ್ ಸೆಷನ್, ವಿಚ್ ಈಸ್ ದ ಪ್ಯಾಸಿವ್ ಫಾರ್ಮ್ ಆಫ್ ದ ಡಾಗ್ ಚೇಸ್ ಅಟ್ ದ ಕ್ಯಾಟ್. ಪ್ಯಾಸಿವ್ ಫಾರ್ಮ್ ಯಾವುದ್ರದ್ದು ಇದಕ್ಕೆ? ದ ಕ್ಯಾಟ್ ಇಲ್ಲಿ ಚೀಸ್ಡ್ ಅಂತ ಇದೆ. ಅಗೇನ್ ನಿಮ್ಗೆ ಆನ್ಸರ್ ಗೊತ್ತಿದೆ, ಬಟ್ ಸ್ಟಿಲ್ ದ ಕ್ಯಾಟ್ ಫಸ್ಟಿಗೆ ಬರುತ್ತೆ. ಇಲ್ಲಿ ಚೇಸ್ಡ್ ಅಂತ ಇದೆ, ಹಾಗಾಗಿ ನಾವು ಪಾಸ್ಟ್ ಫಾರ್ಮಿನ ವರ್ಬ್ನ ತಗೋಬೇಕು. ದ ಕ್ಯಾಟ್ ವಾಸ್ ಚೇಸ್ಡ್ ಅನ್ನೋದು ಆಗಿ ಇರುತ್ತೆ ಬೈ ದ ಡಾಗ್. ಆಪ್ಷನ್ ನಂಬರ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕೆಲವೊಂದು ಕ್ವಶನ್ಸ್ಗಳು ರಿಪೀಟ್ ಆಗಿದೆ, ಸಾರಿ ಫಾರ್ ದಟ್. ನೆಕ್ಸ್ಟ್ ನಿಮಗೆ ಇದೇ ಥರ ಇನ್ನೂ ಯೂಸ್ಫುಲ್ ಆಗಿರೋಂಥ ನಿಮ್ಮ ಎಕ್ಸಾಮ್ ರಿಲೇಟೆಡ್ ಕ್ವಶನ್ ಆನ್ಸರ್ಸ್ಗಳನ್ನ ಸಾಲ್ವ್ ಮಾಡ್ತೀನಿ. ಐ ಹೋಪ್ ನಿಮಗೆಲ್ಲ ಈ ಕ್ಲಾಸ್ ಇಷ್ಟ ಆಗಿದೆ. ನಿಮ್ಮ ಕೆಲವೊಂದು ಡೌಟ್ಸ್ಗಳು ಕ್ಲಿಯರ್ ಆಗಿರ್ಬೋದು, ಆ್ಯಂಡ್ ನಿಮಗೂ ಕೂಡ ಕ್ವಶನ್ ಆನ್ಸರ್ ಸಾಲ್ವ್ ಮಾಡಿದರೆ ಒಂದು ಬೇಸಿಕ್ ನಾಲೆಜು ಬಂತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಇದೊಂದು ಶಾರ್ಟ್ ವಿಡಿಯೋ, ಅಲ್ಲಿ ಡೀಟೇಲಾಗಿ ಯಾವುದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ, ಬಿಕಾಸ್ ಇದು ನಿಮಗೆ ಒಂದು MCQ ಸಾಲ್ವ್ ಸೆಷನ್ ಆಗಿರಬೇಕಿತ್ತು. ಹಾಗಾಗಿ ನೆಕ್ಸ್ಟು ಪ್ಯಾಸೇಜ್ ಅಥವಾ ಬೇರೆ ಕಾನ್ಸೆಪ್ಟ್ಗಳ ಮೇಲೆ ನಿಮಗೆ ವೀಡಿಯೋಸ್ಗಳನ್ನ ತೊಗೊಂಡ್ಬರ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.